भजदमलजनोन्नत्यभूत्यर्पकाय क्षित्यामत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मूत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादिसद्गुणौघाकरानहं वादिराजगुरोन्वन्देहयग्रीवपदाश्रयान् अनाद्योर्न भवाद्योऽस्ति भवोऽप्येष पुनर्भवः ಜೈನರ ಮತದಲ್ಲಿ ಯಾವುದು ಮೋಕ್ಷ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೋಕ್ಷದಲ್ಲಿ ನಮ್ಮ ಸಿದ್ಧಾಂತದ ಪ್ರಕಾರ ಭಗವಂತ ಮತ್ತು ಲಕ್ಷ್ಮೀದೇವಿಯರು ಇದ್ದಾರೆ ಅಂತ, ನಾವು ನಿತ್ಯಮುಕ್ತರವರು ಪತಿಪತ್ನಿಯರಾಗಿಯೇ ಇದ್ದಾರೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ಅವರು ಹೇಳ್ತಾರೆ, ಮೋಕ್ಷದಲ್ಲಿ ನೀವು ಹೇಳುವ ಹಾಗೆ ಲಕ್ಷ್ಮೀನಾರಾಯಣರು ಪತಿಪತ್ನಿಯರಾಗಿದ್ದಾರೆ ಅಂತಂದರೆ ಅಲ್ಲಿಯೂ ದುಃಖ ಇರಬೇಕಾಗತ್ತೆ, ಆದ್ದರಿಂದ ಅದು ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ನಮ್ಮ ಮೇಲೆ ಆಕ್ಷೇಪ ಮಾಡಿದರು. ಅದಕ್ಕೆ ಹಿಂದೆ ಉತ್ತರವನ್ನು ಕೊಟ್ಟಿದ್ದಾರೆ. ಲಕ್ಷ್ಮೀನಾರಾಯಣರಿಗೆ ವಿಯೋಗ ಎಂಬತಕ್ಕಂಥದ್ದು ಇಲ್ಲ. ನಿತ್ಯಮುಕ್ತಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ನಿತ್ಯಮುಕ್ತನಾದಂತಹ ಪರಮಾತ್ಮನ ಜೊತೆಯಲ್ಲಿ ಇದ್ದಾರೆ. ಅವರಿಗೆ ಸಂಸಾರದ ಬಂಧನ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಬಾಹುಭ್ಯಾಮೇವ ಬಂಧೋಸ್ತಿ ನತಯೋರ್ ಭವಬಂಧನಂ ಅಂತ ಹೇಳಿದರು. ಅವರಿಗೆ ಬಂಧನ ಅಂತಂದರೆ ಬಾಹುಬಂಧನ, ಆಲಿಂಗನ ಅಷ್ಟೇ ಹೊರತು ಅವರಿಗೆ ಈ ಭವಬಂಧನ ಎಂಬತಕ್ಕಂಥದ್ದು ಇಲ್ಲ ಅಂತ. ಯಾಕೆ ಅನ್ನೋದನ್ನು ಅವರಿಗೆ ನಿತ್ಯಮುಕ್ತರು ಅಂತ ಹೇಳಿದ್ರಿಂದಾಗಿ ಸಂಸಾರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಅನಾದಿ ಅನಾದ್ಯೋಹೋ ಅಂತ. ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರೂ ಅನಾದಿ ಪುರುಷರು, ಸೃಷ್ಟಿಯ ಆದಿಭಾಗದಲ್ಲಿಯೂ ಇದ್ದಾರೆ, ಪ್ರಳಯ ಕಾಲದಲ್ಲಿಯೂ ಇದ್ದಾರೆ, ಸೃಷ್ಟಿಯ ಅಂತ್ಯದಲ್ಲೂ ಇದ್ದಾರೆ. ಸೃಷ್ಟಿಗಿಂತ ಮೊದಲು ಸೃಷ್ಟಿಯ ಅನಂತರ ಅವರು ಇರುವುದರಿಂದ ಅವರು ಅನಾದಿ. ಅನಾದಿ ಅಂದರೆ ಏನರ್ಥ? ಆದಿ ಇಲ್ಲ ಅಂತ ಅರ್ಥ. ಅನಾದಿಗಳಾದಂತಹ ಆದಿ ಇಲ್ಲದೇ ಇರುವಂತಹ ಲಕ್ಷ್ಮೀನಾರಾಯಣರಿಗೆ ಭವ ಅಂದರೆ ಸಂಸಾರ ಎಂಬತಕ್ಕಂಥದ್ದು ಇಲ್ಲ. ಲಕ್ಷ್ಮೀನಾರಾಯಣರು ಮೋಕ್ಷದಲ್ಲಿ ಇದ್ದಾರೆ ಅಂತಂದರೆ ಒಟ್ಟಿಗೆ ಇರೋದರಿಂದ ಅಲ್ಲಿಯೂ ಸಂಸಾರ ಇದೆ ಅಂತ ಆಗಬೇಕಾಗಿತ್ತು. ಅದಕ್ಕೆ ಹೇಳ್ತಾರೆ, ಸಂಸಾರ ಅಂದರೆ ಏನು? ಪುನಃ ಪುನಃ ಹುಟ್ಟೋದು, ಇದನ್ನು ಸಂಸಾರ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣರು ಅನಾದಿಯರು ಆದ್ದರಿಂದ ಅವರಿಗೆ ಭವ ಪುನಃ ಪುನಃ ಹುಟ್ಟು ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಹುಟ್ಟು ಎಂಬತಕ್ಕಂಥದ್ದು ಸಂಸಾರ, ಆ ಲಕ್ಷ್ಮೀನಾರಾಯಣರಿಗೆ ಸಂಸಾರ ಎಂಬತಕ್ಕಂಥದ್ದು ಇಲ್ಲ. ಯಾಕೆ? ಭವ ಇಲ್ಲ ಅಂತ. ಈ ಸಂಸಾರ ಇದೆಯಲ್ಲ, ಅದಕ್ಕೆ ಇನ್ನೊಂದು ಹೆಸರು ಪುನರ್ಭವ ಅಂತ. ಸಂಸಾರಕ್ಕೆ ಇನ್ನೊಂದು ಹೆಸರು ಪುನರ್ಭವ, ಅದನ್ನು ಹೇಳ್ತಾರೆ ಭವೋಪ್ಯೇಷಃ ಪುನರ್ಭವ ಅಂತ. ಈ ಸಂಸಾರಕ್ಕೆ ಇನ್ನೊಂದು ಹೆಸರು ಪುನರ್ಭವ ಅಂತ. ಪುನರ್ಭವ ಶಬ್ದದ ಅರ್ಥ ಏನು? ಪುನಃ ಪುನಃ ಹುಟ್ಟೋದು ಅಂತ ಅರ್ಥ. ಹಾಗಾದರೆ ಭವ ಅಂದರೆ ಸಂಸಾರ, ಅನಾದಿಯಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರಿಗೆ ಸಂಸಾರ ಇದೆ ಅಂತ ಹೇಳಬೇಕು. ಆದರೆ ಸಂಸಾರ ಇಲ್ಲ, ಯಾಕೆ? ಅವರು ಅನಾದಿಗಳಾದ್ದರಿಂದ. ಯಾಕೆ ಅಂತಂದರೆ ಸಂಸಾರವನ್ನು ಭವ ಅಂತ ಕರೀತಾರೆ. ಭವ ಅನ್ಲಿಕ್ಕೆ ಏನರ್ಥ? ಪುನರ್ಭವ ಅಂತ ಅರ್ಥ. ಪುನರ್ಭವ ಅಂದರೆ ಏನರ್ಥ? ಪುನಃ ಪುನಃ ಹುಟ್ಟೋದು ಅಂತ ಅರ್ಥ. ಅದರಿಂದ ಲಕ್ಷ್ಮೀನಾರಾಯಣರಿಗೆ ಪುನಃ ಪುನಃ ಹುಟ್ಟುವಂತಹ
ಈ ಸಂಸಾರ ಎಂಬತಕ್ಕಂಥದ್ದು ಅವರಿಗಿಲ್ಲವೇ ಇಲ್ಲ. ಯಾಕೆ? ಅನಾದಿ. ಸೃಷ್ಟಿಯ ಆದಿಯಲ್ಲೂ ಇದ್ದಾರೆ, ಸೃಷ್ಟಿಯ ಅನಂತರದಲ್ಲೂ ಇದ್ದಾರೆ. ಆದ್ದರಿಂದ ಅವರಿಗೆ ಉತ್ಪತ್ತಿ ಇರಲಿಕ್ಕೆ ಹೇಗೆ ಸಾಧ್ಯ? ಅದರಿಂದಾಗಿ ಮುಕ್ತಿಯಲ್ಲಿ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇದ್ದರೂ ಕೂಡ ಅವರಿಗೆ ಸಂಸಾರ ಇಲ್ಲ. ಸಂಸಾರ ಇಲ್ಲ ಆದ್ದರಿಂದ ದುಃಖ ಇಲ್ಲ. ಆದ್ದರಿಂದ ಮುಕ್ತಿಯಲ್ಲಿ ಲಕ್ಷ್ಮೀನಾರಾಯಣರಿಗೆ ಒಟ್ಟಿಗೆ ಇದ್ದಾರೆ ಅಂತ ಒಪ್ಪಿದರೂ ಕೂಡ ಅದು ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಕ್ಷೇಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅನಾದ್ಯೋಹೋ, ಅನಾದಿಯಾಗಿರುವಂತಹ ಲಕ್ಷ್ಮೀನಾರಾಯಣರಿಗೆ ಭವಾದ್ಯ, ಜನ್ಮವೇ ಆದಿಯಾಗಿರುವಂತಹ ಸಂಸಾರ ಮತ್ತು ಆದ್ಯ ಅಂದರೆ ಸಂಸಾರದ ನಾಶವು ನ ಅಸ್ತಿ, ಇರುವುದಿಲ್ಲ. ಏಷಃ ಭವಃ, ಈ ಯಾವ ಸಂಸಾರವು ಪುನರ್ಭವ, ಪುನಃ ಉತ್ಪತ್ತಿ ಇರುವುದರಿಂದ ಪುನರ್ಭವ ಎಂಬತಕ್ಕಂತಹ ಹೆಸರುಳ್ಳದ್ದಾಗಿದೆ. ಹಿ ಇದು ಪ್ರಸಿದ್ಧ. ಅನಾದ್ಯೋಹೋ, ಅನಾದಿಯ ಆಗಿರುವಂತಹ ಲಕ್ಷ್ಮೀನಾರಾಯಣರಿಗೆ ಭವಾದ್ಯ, ಹುಟ್ಟು ಇರುವಂತಹ ಸಂಸಾರವು ಆದ್ಯ ಅಂತಂದರೆ ಸಂಸಾರದ ನಾಶವು ನ ಅಸ್ತಿ, ಇರುವುದಿಲ್ಲ. ಏಷಃ, ಈ ಯಾವ ಭವ ಸಂಸಾರವು ಪುನರ್ಭವ, ಪುನಃ ಪುನಃ ಉತ್ಪತ್ತಿ ಇರುವುದರಿಂದ ಪುನರ್ಭವ ಶಬ್ದವಾಚ್ಯವಾದದ್ದು. ಹಿ ಇದು ಪ್ರಸಿದ್ಧವಾಗಿದೆ. ಯುಕ್ತ್ಯಂತರೇಣಾಪಿ ಮುಕ್ತತ್ವಂ ಉಪಪಾದಯತಿ ಅನಾದ್ಯೋರಿತಿ ಅಂತ. ಇನ್ನೊಂದು ಯುಕ್ತಿಯಿಂದ ಲಕ್ಷ್ಮೀನಾರಾಯಣರು ಮುಕ್ತರಾಗಿದ್ದಾರೆ ಎಂಬುದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಯುಕ್ತ್ಯಂತರೇಣ, ಇನ್ನೊಂದು ಯುಕ್ತಿಯಿಂದ ಮುಕ್ತತ್ವಂ, ಲಕ್ಷ್ಮೀನಾರಾಯಣರು ಅನಾದಿಕಾಲದಿಂದ ಮುಕ್ತರಾಗಿದ್ದಾರೆ ಎಂಬತಕ್ಕಂಥದ್ದನ್ನು ಉಪಪಾದಯತಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅನಾದ್ಯೋರಿತಿ ಭವ ಅಂತಿದೆ ಶ್ಲೋಕದಲ್ಲಿ. ಭವೋಪ್ಯೇಷಃ ಅಂತ, ಭವ ಅಂದರೆ ಏನರ್ಥ ಅಂತ ಹೇಳ್ತಾರೆ, ಸಂಸಾರ ಅಂತರ್ಥ. ಆಮೇಲೆ ಭವಾದ್ಯ ಅಂತಿದೆ, ಭವಾದ್ಯ, ಭವ ಶಬ್ದಕ್ಕೆ ಸಂಸಾರ ಅಂತರ್ಥ, ಆದ್ಯ ಶಬ್ದಕ್ಕೆ ಸಂಸಾರಧ್ವಂಸ ಗೃಹ್ಯತೆ ಅಂತ. ಸಂಸಾರದ ನಾಶ, ಲಕ್ಷ್ಮೀನಾರಾಯಣರಿಗೆ ಸಂಸಾರವೂ ಇಲ್ಲ, ಸಂಸಾರದ ನಾಶವೂ ಇಲ್ಲ ಅಂತ. ಅನಾದಿಕಾಲಮಾರಭ್ಯ ಅನುತ್ಪನ್ನೇನ ಕೇವಲಂ ಸುಖಹೇತುನ ದೇಹೇನ ವಿಶಿಷ್ಟಯೋ ಕಥಂ ಸಂಸಾರಃ ಇತಿ ಭಾವಃ. ಅವರಿಗೆ ಹುಟ್ಟು ಸಾವುಗಳಿಲ್ಲ ಅಂತ ಹೇಳಿದರು. ಇದರಿಂದ ಏನು ಹೇಳದಂತೆ ಆಯಿತು ಅಂತಂದ್ರೆ, ಅದನ್ನು ಹೇಳ್ತಾ ಇದ್ದಾರೆ, ಅನಾದಿಕಾಲದಿಂದ ಅವರಿಗೆ ಉತ್ಪತ್ತಿ ಇಲ್ಲದೇ ಇರುವಂಥ ಶರೀರ ಇದೆ. ಆ ಶರೀರ ಎಂಬತಕ್ಕಂಥದ್ದು ದುಃಖಕ್ಕೆ ಕಾರಣವಾದದ್ದಲ್ಲ, ಕೇವಲ ಸುಖಹೇತುನ, ಕೇವಲ ಸುಖವನ್ನು ಅನುಭವಿಸಲಿಕ್ಕೆ ಮಾತ್ರ ಕಾರಣವಾಗಿರುವಂತಹ ಶರೀರ ಇದೆ. ಈ ಶರೀರವನ್ನು ಏನಂತ ಕರೀತಾರೆ? ಅಪ್ರಾಕೃತ ಶರೀರ ಅಥವಾ ಜ್ಞಾನಾನಂದಾತ್ಮಕವಾದ ಶರೀರ ಅಂತ ಹೇಳ್ತಾರೆ. ಹಾಗಾದರೆ ಲಕ್ಷ್ಮೀನಾರಾಯಣರಿಗೆ ಶರೀರ ಇದೆ, ಹಿಂದೆ ಹೇಳಿದರು ಅವರಿಗೆ ಕೇವಲ ಬಾಹುಬಂಧನ ಅಂತ. ಹಾಗರೆ ಬಾಹುಬಂಧನ ಆಗಬೇಕು ಅಂತಂದರೆ ಕೈಗಳಿರಬೇಕು, ಕೈಗಳಿದೆ ಅಂದರೆ ಶರೀರ ಇರಬೇಕು, ಶರೀರ ಇರಬೇಕು ಅಂದರೆ ಹುಟ್ಟಬೇಕು ಅಂತಾಗುತ್ತೆ. ಅದಕ್ಕೆ ಹೇಳ್ತಾರೆ ಹುಟ್ಟಿಲ್ಲ ಅಂತಾದರೂ ಕೂಡ ಅವರಿಗೆ ಶರೀರ ಇದೆ ಅಂತ ಹೇಳಬಹುದು. ಎಂಥ ಶರೀರ ಅದು? ಕೇವಲ ಸುಖಹೇತುನ ಅನುತ್ಪನ್ನೇನ ಅಂತ, ಉತ್ಪತ್ತಿ ಆಗದೇ ಇರುವಂತಹ, ಎಂದೂ ಹುಟ್ಟದೇ ಇರುವಂತಹ, ಕೇವಲ ಸುಖಕ್ಕೆ ಕಾರಣವಾಗಿರ್ತಕ್ಕಂತಹ ದೇಹದಿಂದ ವಿಶಿಷ್ಟರಾಗಿದ್ದಾರೆ, ದೇಹವುಳ್ಳವರಾಗಿದ್ದಾರೆ. ವಾದ ಶರೀರವುಳ್ಳವರಾಗಿದ್ದಾರೆ, ಆದ್ದರಿಂದ ಅವರಿಗೆ ಸಂಸಾರ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಅನಾದಿತ್ವೇನ ಜನ್ಮಾಭಾವ ಸಿದ್ಧಾವಪಿ ಸಂಸಾರಾಭಾವ ಕಥಂ ಸಿದ್ಧೇತ್ ಇತ್ಯತಃ ಅಂತ.
ಲಕ್ಷ್ಮೀನಾರಾಯಣರು ಅನಾದಿ ಕಾಲದಿಂದ ಇದ್ದಾರೆ ಅಂತ ಹೇಳಿದರು. ಹಾಗಾದರೆ ಅನಾದಿಗಳು ಆದ್ದರಿಂದಾಗಿ ಅವರಿಗೆ ಜನ್ಮ ಇಲ್ಲ ಅಂತಾಯಿತು, ಅವರಿಗೆ ಹುಟ್ಟಿಲ್ಲ, ಅನಾದಿ ಕಾಲದಿಂದ ಇರುವುದರಿಂದ ಹುಟ್ಟಿಲ್ಲ ಅಂತಾಯಿತು. ಜನ್ಮಾಭಾವ ಸಿದ್ಧಾವಪಿ, ಹಾಗಾದರೆ ಅವರಿಗೆ ಹುಟ್ಟಿಲ್ಲ ಅನ್ನೋದು ಸಿದ್ಧವಾಯಿತು. ಆದರೆ ಸಂಸಾರ ಇಲ್ಲ ಅಂತ ಹೇಗೆ ಸಿದ್ಧವಾಗುತ್ತೆ? ಸಂಸಾರಾಭಾವ ಕಥಂ ಸಿದ್ಧೇತ್? ಲಕ್ಷ್ಮೀನಾರಾಯಣರಿಗೆ ಸಂಸಾರವೇ ಇಲ್ಲ ಅನ್ನೋದು ಹೇಗೆ ಸಿದ್ಧವಾಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಭವೋಪ್ಯೇಷಃ ಪುನರ್ಭವ ಅಂತ, ಏಷಃ ಭವ ಇತಿ ಸಂಬಂಧ, ಈ ಸಂಸಾರ ಎಂಬುದಾಗಿ ಅರ್ಥ. ಏಷಃ ಭವ ಅಂತ ಅಂತ ಅನ್ವಯ ಮಾಡಿಕೊಳ್ಬೇಕು. ಭವ ಸಂಸಾರ, ಪುನರ್ಭವ ನಿಘಂಟ್ವಾದೌ ಪುನಃ ಪುನಃ ಉತ್ಪತ್ಯ ಪುನರ್ಭವ ಸಂಜ್ಞಿತ ಅಂತ. ಶಬ್ದದ ಅರ್ಥವನ್ನು ಹೇಳ್ತಕ್ಕಂತಹ ಕೋಶ ಡಿಕ್ಷ್ನರಿ, ದ ನಿಘಂಟು ಅಂತ ಕರೀತಾರೆ. ಅದರಲ್ಲಿ ಪುನರ್ಭವ ಎಂಬತಕ್ಕಂತಹ ಶಬ್ದಕ್ಕೆ, ಭವ ಎಂಬತಕ್ಕಂತಹ ಶಬ್ದಕ್ಕೆ ಏನು ಅರ್ಥವನ್ನು ಹೇಳಿದ್ದಾರೆ? ಪುನರ್ಭವ ಅಂತ ಅರ್ಥವನ್ನು ಬರೆದಿದ್ದಾರೆ. ಭವ ಶಬ್ದಕ್ಕೆ ಇನ್ನೊಂದು ಪರ್ಯಾಯ ಪದ, ಸಮಾನಾರ್ಥಕವಾದ ಪದ ಯಾವುದು? ಪುನರ್ಭವ. ಪುನರ್ಭವ ಅಂದರೆ ಏನರ್ಥ? ಪುನಃ ಪುನಃ ಉತ್ಪತ್ಯ ಅಂತ, ಪುನಃ ಪುನಃ ಹುಟ್ಟುವುದರಿಂದ ಪುನರ್ಭವ ಎಂಬತಕ್ಕಂತಹ ಶಬ್ದ ಸಂಸಾರಕ್ಕೆ ಇದೆ ಎಂಬುದಾಗಿ ಹೇಳಿದ್ದಾರೆ. ಹಾಗಾದರೆ ಸಂಸಾರ ಅಂದರು, ಭವ ಅಂದರು, ಪುನರ್ಭವ ಅಂದರು ಒಂದೇ ಅರ್ಥ. ಲಕ್ಷ್ಮೀನಾರಾಯಣರು ಅನಾದಿ ಕಾಲದಿಂದ ಇದ್ದಾರೆ ಅಂತಂದರೆ ಅವರಿಗೆ ಪುನರ್ಭವ ಇಲ್ಲ. ಪುನರ್ಭವ ಅಂದರೆ ಭವ ಅಂತರ್ಥ, ಭವ ಅಂದರೆ ಸಂಸಾರ ಅಂತರ್ಥ. ಹಾಗಾದರೆ ಅನಾದಿ ಕಾಲದಿಂದ ಇರುವ ಲಕ್ಷ್ಮೀನಾರಾಯಣರಿಗೆ ಭವ ಇಲ್ಲ, ಸಂಸಾರ ಇಲ್ಲ ಅನ್ನೋದು ಸಿದ್ಧವಾಯಿತು ಅಂತರ್ಥ. ಉತ್ಪತ್ಯಭಾವೇತು ಅಪುನರ್ಭವ ಏವ ಇತಿ ಕಥಂ ಅನಾದ್ಯೋ ಭವಾದ್ಯ ಇತಿ ಭಾವ. ಹುಟ್ಟಿಲ್ಲ ಅಂತಾದರೆ, ಉತ್ಪತ್ತಿ ಇಲ್ಲ ಅಂತಾದರೆ ಆವಾಗ ನಾಶವೂ ಇಲ್ಲ. ಅದನ್ನು ಅಪುನರ್ಭವ, ಪುನರ್ಭವ ಇಲ್ಲ, ಉತ್ಪತ್ತಿ ಇಲ್ಲ ಅಂತಾದರೆ ಪುನರ್ಭವ ಇಲ್ಲ, ಪುನರ್ಭವ ಇಲ್ಲ ಅಂತಾದರೆ ಸಂಸಾರ ಇಲ್ಲ. ಭವಾದ್ಯ ಅಂತ ಹೇಳಿದ್ರು, ಸಂಸಾರ ಇದ್ದರೆ ಸಂಸಾರದ ನಾಶ, ಸಂಸಾರವೇ ಇಲ್ಲ ಅಂತಾದರೆ ಸಂಸಾರದ ನಾಶ ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅನಾದಿ ಕಾಲದಿಂದ ಲಕ್ಷ್ಮೀನಾರಾಯಣರು ಇದ್ದಾರೆ ಅಂತ ಹೇಳಿದ್ರಿಂದ ಅವರಿಗೆ ಉತ್ಪತ್ತಿ ಇಲ್ಲ, ಅಪುನರ್ಭವರು. ಅಪುನರ್ಭವ ಅಂತ ಹೇಳಿದ್ರಿಂದಲೇ ಭವ ಇಲ್ಲ. ಯಾಕೆ? ಅಪುನರ್ಭವ ಅಂದರೆ ಪುನರ್ಭವರಹಿತರಾದವರು, ಭವ ಅಂದರೂ ಉತ್ಪತ್ತಿ ಅಂತ ಅರ್ಥ. ಹಾಗಾದರೆ ಪುನರ್ಭವ ಇಲ್ಲ ಅಂದರೂ ಉತ್ಪತ್ತಿ ಇಲ್ಲ ಅಂದರೂ ಒಂದೇ ಅರ್ಥ. ಉತ್ಪತ್ತಿ ಇಲ್ಲ ಅಂತಾದರೆ ಸಂಸಾರ ಇಲ್ಲ ಅಂತಾಯಿತು, ಸಂಸಾರ ಇಲ್ಲ ಅಂದರೆ ಭವಾದ್ಯ ಸಂಸಾರದ ನಾಶವೂ ಇಲ್ಲ ಅಂತ ಹೇಳದಂತೆ ಆಯಿತು. ನಚ ಅನಾದಿತ್ವಮ ಸಿದ್ಧಂ, ಅಲ್ಲ ಲಕ್ಷ್ಮೀನಾರಾಯಣರು ಅನಾದಿ ಕಾಲದಿಂದ ಇದ್ದಾರೆ ಅಂತಾಗಿದ್ದರೆ ಅವರಿಗೆ ಉತ್ಪತ್ತಿ ಇಲ್ಲ, ಅಂದರೆ ಪುನರ್ಭವ ಇಲ್ಲ, ಸಂಸಾರ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಆದರೆ ಲಕ್ಷ್ಮೀನಾರಾಯಣರು ಅನಾದಿ ಅಂತ ಯಾಕೆ ಒಪ್ಪಬೇಕು? ಅವರಲ್ಲಿ ಅನಾದಿತ್ವವೇ ಸಿದ್ಧವಾಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳ್ತಾರೆ, ನಚ ಅನಾದಿತ್ವಂ ಅಸಿದ್ಧಂ, ಲಕ್ಷ್ಮೀನಾರಾಯಣರಲ್ಲಿ ಅನಾದಿತ್ವವೇ ಇಲ್ಲ ಅಂತ ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಏಕೆ? ರುದ್ರಪಿತು ಬ್ರಹ್ಮಣ ಇವ, ಬ್ರಹ್ಮಪಿತು ನಾರಾಯಣಸ್ಯ ಇವ, ನಾರಾಯಣ ಪಿತು ಕಸ್ಯಚಿತ್ ಲೋಕೆ ಪ್ರಸಿದ್ಧ್ಯಭಾವಾದೇವ ಅನಾದಿತ್ವ ಸಿದ್ಧೇಹಿ ಅಂತ. ರುದ್ರದೇವರು ಅನಾದಿ ಅಲ್ಲ, ರುದ್ರದೇವರಿಗೆ ಪುನರ್ಭವ ಇದೆ. ಪುನರ್ಭವ ಇದೆ ಅಂತಂದರೆ ಭವ ಇದೆ, ಭವ ಅಂದರೆ ಸಂಸಾರ ಇದೆ ಅಂತ. ಯಾಕೆ ಸಂಸಾರ ಇದೆ? ಅವರು ಅನಾದಿಗಳಲ್ಲ. ಯಾಕೆ ಅನಾದಿಯಲ್ಲ? ರುದ್ರದೇವರಿಗೆ ತಂದೆ ಪ್ರಸಿದ್ಧರಾಗಿದ್ದಾರೆ, ರುದ್ರದೇವರಿಗೆ ಬ್ರಹ್ಮದೇವರು ತಂದೆ ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಅದನ್ನು ಹೇಳ್ತಾರೆ, ರುದ್ರಪಿತು ಬ್ರಹ್ಮಣ ಇವ, ರುದ್ರದೇವರಿಗೆ ತಂದೆಯಾಗಿ ಬ್ರಹ್ಮದೇವರು ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಹಾಗೆಯೇ ಬ್ರಹ್ಮದೇವರಿಗೂ ಭವ ಇದೆ, ಪುನರ್ಭವ ಇದೆ, ಸಂಸಾರ ಇದೆ.
ಬ್ರಹ್ಮದೇವರಿಗೆ ಉತ್ಪತ್ತಿ ಇದೆ, ಉತ್ಪತ್ತಿ ಇರೋದರಿಂದ ಸಂಸಾರ ಇದೆ ಅಂತ ಹೇಳಲಿಕ್ಕೆ ಬರುತ್ತೆ. ಯಾಕೆ? ಬ್ರಹ್ಮಪಿತುಃ ನಾರಾಯಣಸ್ಯ ಇವ. ಬ್ರಹ್ಮದೇವರಿಗೆ ತಂದೆ ನಾರಾಯಣ ಎಂಬತಕ್ಕಂಥದ್ದು ಕೂಡ ಪ್ರಸಿದ್ಧವಾಗಿದೆ. ಹೀಗೆ ರುದ್ರದೇವರ ತಂದೆ ಬ್ರಹ್ಮ ಎಂಬುದಾಗಿ ಪ್ರಸಿದ್ಧಿ ಇದೆ, ಬ್ರಹ್ಮದೇವರ ತಂದೆ ನಾರಾಯಣ ಎಂಬುದಾಗಿ ಪ್ರಸಿದ್ಧಿ ಇದೆ. ಆದರೆ ನಾರಾಯಣನಿಗೆ ತಂದೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಇದೆಯಾ? ಲೋಕೇ ಕಸ್ಯಚಿತ್ ನಾರಾಯಣ ಪಿತುಃ ಪ್ರಸಿದ್ಧ್ಯಭಾವಾತ್. ಲೋಕದಲ್ಲಿ ಯಾರು ನಾರಾಯಣನ ತಂದೆ ಎಂಬುದಾಗಿ ಪ್ರಸಿದ್ಧಿ ಎಂಬತಕ್ಕಂಥದ್ದು ಇಲ್ಲ. ಹಾಗಾದರೆ ನಾರಾಯಣನ ತಂದೆಯ ಪ್ರಸಿದ್ಧಿ ಇಲ್ಲ ಅಂತಾದ್ದರಿಂದ ನಾರಾಯಣ ಏನಾಗಬೇಕು? ಅನಾದಿ ಆಗಲೇಬೇಕು. ಹಾಗೆ ಲಕ್ಷ್ಮಿಯ ತಂದೆ ಯಾರು ಅಂತ ಪ್ರಸಿದ್ಧಿ ಇಲ್ಲ, ಆದ್ದರಿಂದಾಗಿ ಲಕ್ಷ್ಮಿಯೂ ಕೂಡ ಅನಾದಿಯಾಗಿದ್ದಾಳೆ. ಅವತಾರ ರೂಪದಲ್ಲಿ ಲಕ್ಷ್ಮೀನಾರಾಯಣರಿಗೆ ತಂದೆ ತಾಯಿಯಂದಿರು ಪ್ರಸಿದ್ಧರಾಗಿದ್ದಾರೆ, ಹೊರತು ಮೂಲ ರೂಪದಲ್ಲಿ ಹೇಗೆ ರುದ್ರದೇವರಿಗೆ ಮೂಲ ರೂಪದಲ್ಲಿಯೇ ತಂದೆಯ ಪ್ರಸಿದ್ಧಿ ಇದೆಯೋ, ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ, ಅದರಿಂದ ಮೂಲ ರೂಪದಲ್ಲಿ ತಂದೆಯ ಪ್ರಸಿದ್ಧಿ ಹೇಗಿದೆಯೋ ಹಾಗೆ ಲಕ್ಷ್ಮೀನಾರಾಯಣರಿಗೆ ಮೂಲ ರೂಪದಲ್ಲಿ ತಂದೆ ತಾಯಿಗಳ ಪ್ರಸಿದ್ಧಿ ಇಲ್ಲ. ಆದ್ದರಿಂದ ಲಕ್ಷ್ಮೀನಾರಾಯಣರು ಭವ ಉತ್ಪತ್ತಿ ಉಳ್ಳವರಲ್ಲ, ಅದರಿಂದ ಅವರಿಗೆ ಪುನರ್ಭವ ಇಲ್ಲ, ಸಂಸಾರ ಇಲ್ಲ ಅಂತ ಸಿದ್ಧವಾಗುತ್ತೆ. ಹೀಗೆ ತಂದೆ ತಾಯಿಗಳು ಇಲ್ಲದೇ ಇರುವುದರಿಂದ ಅನಾದಿಯಾಗಿದ್ದಾರೆ, ಅನಾದಿಯಾದ್ದರಿಂದ ಅವರಿಗೆ ಪುನರ್ಭವ ಇಲ್ಲ, ಪುನರ್ಭವ ಇಲ್ಲ ಆದ್ದರಿಂದಾಗಿ ಅವರಿಗೆ ಸಂಸಾರ ಇಲ್ಲ, ಸಂಸಾರ ಇಲ್ಲ ಆದ್ದರಿಂದಾಗಿ ದುಃಖ ಇಲ್ಲ. ದುಃಖ ಅಂತ ಯಾವುದನ್ನು ಕರೆಯೋದು? ಈ ಸಂಸಾರವನ್ನೇ ದುಃಖ ಅಂತ ಕರೆಯೋದು. ಅಂದ ನಿತ್ಯ ಮುಕ್ತರಾದಂತಹ ಲಕ್ಷ್ಮೀನಾರಾಯಣರು ಮೋಕ್ಷದಲ್ಲಿ ಪತಿಪತ್ನಿಯರೇ ಆಗಿದ್ದರೂ ಕೂಡ ಅವರಿಗೆ ದುಃಖ ಎಂಬತಕ್ಕಂಥದ್ದು ಇಲ್ಲ. ಯಾಕೆ? ಸಂಸಾರ ಇಲ್ಲ. ಸಂಸಾರ ಯಾಕಿಲ್ಲ? ಭವ ಎಂಬತಕ್ಕಂಥದ್ದು ಇಲ್ಲ. ಭವ ಅಂದ್ರೇನು? ಉತ್ಪತ್ತಿ ಅಂತ ಅರ್ಥ. ಅನಾದಿಗಳಾದ್ದರಿಂದ ಅವರಿಗೆ ಉತ್ಪತ್ತಿ ಇಲ್ಲ. ಅನಾದಿ ಯಾಕೆ ಅಂತಂದರೆ ಅವರಿಗೆ ಲೋಕದಲ್ಲಿ ತಂದೆ ಯಾರು ಎಂಬುದಾಗಿ ಪ್ರಸಿದ್ಧಿ ಇಲ್ಲ. ಪತ್ಯಾತೇನ ಕುತೋಪತ್ಯ ಶತವತ್ಯಭವನ್ನಸಾ ಸತ್ಸುದಾರೇಷು ನಾಭೇಃ ಸಹ ಪುತ್ರಂ ಕಸ್ಮಾದಜೀ ಜನತೆ. ಅಷ್ಟೇ ಅಲ್ಲ, ಲಕ್ಷ್ಮೀನಾರಾಯಣರು ಅವರು ಸಂಸಾರ ಎಂಬತಕ್ಕಂಥದ್ದು ಅವರಿಗೆ ಇಲ್ಲ ಅಂತ ಹೇಳಿದರು. ಆದರೆ ಸಂಸಾರ ಇಲ್ಲದೇ ಇರಬಹುದು, ಆದರೆ ಅವರಿಗೆ ಕಾಮ ಎಂಬತಕ್ಕಂಥದ್ದಿದೆ. ಲಕ್ಷ್ಮೀನಾರಾಯಣರು ಮೋಕ್ಷದಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಅವರು ಪ್ರೀತಿಸ್ತಾ ಇದ್ದಾರೆ. ಆದ್ದರಿಂದ ಈ ಕಾಮ ಅಂದರೆ ಪ್ರೀತಿ. ಅವರಿಗೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಸಂಸಾರ ಇಲ್ಲದೇ ಇರಬಹುದು, ದುಃಖ ಎಂಬತಕ್ಕಂಥದ್ದು ಇಲ್ಲದೇ ಇರಬಹುದು, ಆದರೆ ಅವರಿಗೆ ಕಾಮ ಅಂದರೆ ಪ್ರೀತಿ ಎಂಬತಕ್ಕಂಥದ್ದಿದೆ. ಹಾಗಾದರೆ ಸಂಸಾರ ಅಂದ್ರೇನು? ಪ್ರೀತಿ ಎಂಬತಕ್ಕಂಥದ್ದು. ಹಾಗಾದರೆ ಆ ಸಂಸಾರ ಪ್ರೀತಿ ಎಂಬತಕ್ಕಂಥದ್ದು ಅವರಲ್ಲಿರೋದ್ರಿಂದಾಗಿ ಅವರು ಮುಕ್ತರು ಅಂತ ಹೇಳಲಿಕ್ಕೆ ಬರಲ್ಲ. ಅಂದರೆ ನೀವು ಹೇಳುವಂತಹ ಲಕ್ಷ್ಮೀನಾರಾಯಣರು ಇರುವಂತಹ ವೈಕುಂಠ ಅದು ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿರುವಂತಹ ಲಕ್ಷ್ಮೀನಾರಾಯಣರು ಮುಕ್ತರಲ್ಲ ಅಂತ ಪುನಃ ಒಂದು ಪ್ರಶ್ನೆಯನ್ನು ಮಾಡಬೇಕು. ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಲಕ್ಷ್ಮೀನಾರಾಯಣರು. ಆ ಲಕ್ಷ್ಮೀದೇವಿ ಪತಿಯಾದಂತಹ ಪರಮಾತ್ಮನಲ್ಲಿ ಪ್ರೀತಿ ಉಳ್ಳವಳಾಗಿದ್ದಾಳೆ. ಹಾಗಾದರೆ ಅವರಿಬ್ಬರು ಪ್ರಳಯ ಕಾಲದಲ್ಲಿ ಒಟ್ಟಿಗೆ ಇದ್ದಾರೆ. ಆ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇರೋದರಿಂದಾಗಿ ಎಷ್ಟು ಕಾಲ ಪ್ರಳಯ ಕಾಲ? ಬ್ರಹ್ಮದೇವರ 100 ವರ್ಷ ಆಯುಷ್ಯದಷ್ಟು ದೀರ್ಘಕಾಲ ಎಂಬತಕ್ಕಂಥದ್ದು ನಮ್ಮ ದೃಷ್ಟಿಯಲ್ಲಿ, ಅದು ಭಗವಂತನ ದೃಷ್ಟಿಯಲ್ಲಿ ಕೇವಲ ಒಂದು ರೆಪ್ಪೆಯನ್ನು ಮಿಟುಕಿಸುವಂಥದ್ದು. ಅಂತೂ ನಮ್ಮ ದೃಷ್ಟಿಯಲ್ಲಿ ಅಷ್ಟು ದೀರ್ಘಕಾಲ ಆ ಪ್ರಳಯ ಕಾಲದಲ್ಲಿ ಇದ್ದಾರೆ ಅಂತಾದರೆ ಅವರಿಗೆ ಮಕ್ಕಳು ಯಾಕಾಗಲಿಲ್ಲ ಅಂತ ಪ್ರಶ್ನೆ ಮಾಡುತ್ತಾರೆ. ಅವರಿಬ್ಬರೂ ಕೂಡ ಪ್ರೀತಿಯಿಂದಲೇ ಇದ್ದಾರೆ ಅಂತಂದರೆ
ಅಪತ್ಯ ಶತವತಿ ಸಾ ನ ಕಥಂ ಕುತೋ ಅಭವತ್. ಅವಳು ನೂರಾರು ಮಕ್ಕಳು ಉಳ್ಳವಳಾಗಬೇಕಾಗಿತ್ತು ಪ್ರಳಯ ಕಾಲದಲ್ಲಿ. ಆದರೆ ಆ ಲಕ್ಷ್ಮೀದೇವಿ ಪರಮಾತ್ಮನ ಪ್ರೀತಿಯಲ್ಲಿಯೇ ಇದ್ದಾಳೆ. ಹಾಗಿರಬೇಕಾದ್ರೆ ಅವಳಿಗೆ ನೂರಾರು ಮಕ್ಕಳಾಗಬೇಕಾಗಿತ್ತು, ಯಾಕೆ ಮಕ್ಕಳಾಗಲಿಲ್ಲ? ಅದರಿಂದ ಪರಮಾತ್ಮನಿಗೆ ಲಕ್ಷ್ಮೀದೇವಿಗೆ ಈ ಲೌಕಿಕವಾಗಿರ್ತಕ್ಕಂತಹ ಪ್ರೀತಿ ಕಾಮ ಎಂಬತಕ್ಕಂಥದ್ದು ಇಲ್ಲ, ಆದ್ದರಿಂದಾಗಿ ಅವರಿಗೆ ಸಂಸಾರ ಎಂಬತಕ್ಕಂಥದ್ದಿಲ್ಲ. ಅಷ್ಟೇ ಅಲ್ಲ, ಭಗವಂತನಿಗೆ ಶ್ರೀ ಭೂ ದುರ್ಗಾ ಎಂಬತಕ್ಕಂತಹ ಈ ಮೂರು ರೂಪದಿಂದ ಲಕ್ಷ್ಮೀದೇವಿ ಪತ್ನಿಯಾಗಿದ್ದಾಳೆ ಅಂತ ಹೇಳ್ತಾರೆ. ಪರಮಾತ್ಮ ಒಂದು ವೇಳೆ ಲಕ್ಷ್ಮೀದೇವಿಯಲ್ಲಿ ಕಾಮವುಳ್ಳವನೇ ಆಗಿದ್ದರೆ ಆ ಭಗವಂತ ಯಾಕೆ ತನ್ನ ಮಕ್ಕಳನ್ನು ಪಡೆಯಬೇಕಾದರೆ ಭಗವಂತ ಹೇಗೆ ಪಡೆದಿದ್ದಾನೆ ಅಂತಂದರೆ, ಕಸ್ಮಾತ್ ನಾಭೇಹೇ ಪುತ್ರಂ ಅಜೀಜನತ್. ಭಗವಂತ ತನ್ನ ನಾಭಿಕಮಲದಿಂದ ಬ್ರಹ್ಮದೇವರನ್ನು ಮಗನನ್ನಾಗಿ ಪಡೆದಿದ್ದಾನೆ. ಒಂದು ವೇಳೆ ಭಗವಂತನಿಗೆ ಕಾಮ ಇದೆ ಅಂತಾಗಿದ್ದರೆ ಆಗ ಬ್ರಹ್ಮದೇವರು ಆ ಭಗವಂತನಿಂದ ಲಕ್ಷ್ಮೀದೇವಿಯಲ್ಲಿ ಲೋಕದಲ್ಲಿ ಜೀವರು ಹುಟ್ಟುವ ಹಾಗೆಯೇ ಹುಟ್ಟಬೇಕಾಗಿತ್ತು. ಭಗವಂತ ಬ್ರಹ್ಮದೇವರಿಗೆ ಜನ್ಮವನ್ನು ಲಕ್ಷ್ಮೀದೇವಿಯ ಮೂಲಕವೇ ಕೊಡಬೇಕಾಗಿತ್ತು. ಆದರೆ ತನ್ನ ನಾಭಿಕಮಲದಿಂದ ಬ್ರಹ್ಮದೇವರಿಗೆ ಭಗವಂತ ಜನ್ಮವನ್ನು ಕೊಟ್ಟಿದ್ದಾನೆ ಅಂತಾದ್ದರಿಂದ ಏನಾಯಿತು, ಭಗವಂತನಿಗೆ ಕಾಮ ಇಲ್ಲ, ಆದ್ದರಿಂದ ಭಗವಂತನಿಗೆ ಸಂಸಾರ ಎಂಬತಕ್ಕಂಥದ್ದು ಇಲ್ಲ ಅಂತ. ಹೀಗೆ ಭಗವಂತನಲ್ಲಿ ಸಂಸಾರ ಇಲ್ಲ. ಅವರೇನು ಹೇಳ್ತಾರೆ, ಅವರಿಗೆ ಹುಟ್ಟಿಲ್ಲದೇ ಇರಬಹುದು ಆದರೆ ಅವರಿಗೆ ಕಾಮ ಇದೆ, ಆದ್ದರಿಂದಾಗಿ ಸಂಸಾರ ಇದೆ ಅಂತ ಹೇಳೋಣ. ಪತಿಪತ್ನಿಯರು ಇಬ್ಬರು ಇದ್ದಾರೆ ಅಂತಾದರೆ ಅವಾಗ ಕಾಮ ಇರಲೇಬೇಕು ಅಂತ ಹೀಗೆ ಅವರು ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಒಂದು ವೇಳೆ ಭಗವಂತನಿಗೆ ಕಾಮ ಇದೆ ಅಂತಾದರೆ ಪ್ರಳಯ ಕಾಲದಲ್ಲಿ ಲಕ್ಷ್ಮೀನಾರಾಯಣರು ಒಟ್ಟಿಗೆ ಇದ್ದದ್ದರಿಂದಾಗಿ, ಕಾಮವೂ ಇದ್ದದ್ದರಿಂದಾಗಿ ಅವರಿಗೆ ನೂರಾರು ಮಕ್ಕಳಾಗಬೇಕಾಗಿತ್ತು. ಇದೊಂದು ಕಾರಣ, ಮಕ್ಕಳಾಗಿಲ್ಲ ಆದ್ದರಿಂದ ಕಾಮ ಇಲ್ಲ. ಅಷ್ಟೇ ಅಲ್ಲ, ಭಗವಂತ ಒಂದು ವೇಳೆ ಕಾಮಿಯೇ ಕಾಮ ಉಳ್ಳವನೇ ಆಗಿದ್ದಾನೆ ಅಂತಾಗಿದ್ದರೆ ಆಗ ಬ್ರಹ್ಮದೇವರನ್ನು ಲಕ್ಷ್ಮೀದೇವಿಯಲ್ಲಿಯೇ ಭಗವಂತ ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಬ್ರಹ್ಮದೇವರನ್ನು ನಾಭಿಕಮಲದಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಆದ್ದರಿಂದ ಭಗವಂತನಿಗೆ ಕಾಮ ಇಲ್ಲ, ಕಾಮ ಇಲ್ಲ ಆದ್ದರಿಂದ ಸಂಸಾರ ಇಲ್ಲ. ಸಾ ಆ ಲಕ್ಷ್ಮೀದೇವಿಯು ತೇನ ಆಯಾವ ಪತ್ಯ ಗಂಡನಾದ ನಾರಾಯಣನಿಂದ ಅಪತ್ಯಶತವತಿ ನೂರು ಮಕ್ಕಳುಳ್ಳವಳಾಗಿ ಕುತಃ ಯಾವ ಕಾರಣದಿಂದ ನ ಅಭವತ್ ಆಗಲಿಲ್ಲ. ಸಹ ಆ ಪರಮಾತ್ಮನು ದಾರೇಷು ಸತ್ಸು, ಅನೇಕ ಪತ್ನಿಯರು ಇರಬೇಕಾದರೆ ನಾಭೇಹೆ ಅಥವಾ ಲಕ್ಷ್ಮೀದೇವಿಯೂ ಇರಬೇಕಾದರೆ ನಾಭೇಹೆ ಹೊಕ್ಕಳಿನಿಂದ ಅಥವಾ ಹೊಕ್ಕಳಿನಲ್ಲಿರುವ ಕಮಲದಿಂದ ಪುತ್ರಂ ಮಗನಾದಂತಹ ಚತುರ್ಮುಖನನ್ನು ಕಸ್ಮಾತ್ ಯಾವ ಕಾರಣದಿಂದ ಅಜೀಜನತ್ ಸೃಷ್ಟಿ ಮಾಡಿದನು. ಸಾ ಆ ಲಕ್ಷ್ಮೀದೇವಿಯು ತೇನ ಆ ಪತ್ಯ ಪತಿಯಾದ ನಾರಾಯಣನಿಂದ ಅಪತ್ಯ ಶತವತಿ ನೂರಾರು ಮಕ್ಕಳುಳ್ಳವಳು ಕುತಃ ಯಾವ ಕಾರಣದಿಂದ ನ ಅಭವತ್ ಆಗಲಿಲ್ಲ. ಸಹ ಆ ನಾರಾಯಣನು ದಾರೇಷು ಸತ್ಸು, ಅನೇಕ ಪತ್ನಿಯರಿರಬೇಕಾದರೆ ಅಥವಾ ದಾರಾ ಶಬ್ದ ನಿತ್ಯ ಪುಲ್ಲಿಂಗ, ಅದರಿಂದ ಪತ್ನಿಯಾದ ಲಕ್ಷ್ಮೀದೇವಿ ಇರಬೇಕಾದರೆ ನಾಭೇಹೇ ನಾಭಿಯಿಂದ ಅಥವಾ ನಾಭಿಕಮಲದಿಂದ ಪುತ್ರಂ ಮಗನಾದ ಚತುರ್ಮುಖನನ್ನು ಕಸ್ಮಾತ್ ಯಾವ ಕಾರಣದಿಂದ ಅಜೀಜನತ್ ಸೃಷ್ಟಿ ಮಾಡಿದನು. ನಾಭಿಕಮಲದಿಂದ ಸೃಷ್ಟಿ ಮಾಡಿದ್ರಿಂದ ಭಗವಂತನಿಗೆ ಕಾಮ ಇಲ್ಲ, ಕಾಮ ಇಲ್ಲ ಆದ್ದರಿಂದ ಸಂಸಾರ ಇಲ್ಲ. ಇಚ್ಛೆ ಬೇರೆ ಕಾಮ ಬೇರೆ. ಯಾವುದು ಈ ಸಂಸಾರದಲ್ಲಿ ಕಾಮ ಅಂತ ಹೇಳ್ತಾರಲ್ಲ, ಇಂತಹ ಕಾಮ ಎಂಬತಕ್ಕಂಥದ್ದು ಅದು ಸಂಸಾರ ಅಂತ ಹೇಳ್ಬೋದು. ಮೋಕ್ಷದಲ್ಲಿ ಕಾಮ ಇದೆ, ಅದು ಇಚ್ಛಾರೂಪವಾದ ಕಾಮ. ಆ ಕಾಮ ಬೇರೆ, ಈ ಕಾಮ ಬೇರೆ.
ನಾನು ಕಾಮಿತಯ ರಮಾಯಾಂ ರಮಣಾದ್ ಹರೇಹೇ ಸಂಸಾರ ಇತಿ ಚೇನ್ನ. ಭಗವಂತ ಕಾಮವುಳ್ಳವನಾಗಿ, ಕಾಮಿತಯ ಕಾಮವುಳ್ಳವನಾಗಿ, ರಮಾಯಾಂ ರಮಣಾತ್ ಲಕ್ಷ್ಮೀದೇವಿ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಸಂಸಾರ ಇದೆ ಅಂತ ಹೇಳ್ತೇವೆ ಅಂತಂದರೆ ಇತಿ ಚೇನ್ನ, ಭಗವಂತ ಕಾಮವುಳ್ಳವನಾಗಿ ಲಕ್ಷ್ಮೀದೇವಿಯ ಜೊತೆಯಲ್ಲಿ ವೈಕುಂಠಲೋಕದಲ್ಲಿ ವಿಹಾರ ಮಾಡೋದರಿಂದಾಗಿ ಭಗವಂತನಿಗೆ ಸಂಸಾರ ಇದೆ ಅಂತ ಹೇಳ್ತೀವಿ ಅಂತಂದರೆ ಅದು ಸರಿಯಲ್ಲ. ತಥಾಪಿ ದುಃಖಸ್ಯ ಅಭಾವಾತ್ ಕುತಃ ಸಂಸಾರ, ಅವನಿಗೆ ದುಃಖ ಎಂಬತಕ್ಕಂಥದ್ದು ಇಲ್ಲ. ಲಕ್ಷ್ಮೀದೇವಿಯ ಜೊತೆಯಲ್ಲಿ ವಿಹಾರ ಮಾಡಬಹುದು, ಆದರೂ ಕೂಡ ಅವನಿಗೆ ದುಃಖ ಇಲ್ಲ, ಆದ್ದರಿಂದಾಗಿ ಅವನಿಗೆ ಸಂಸಾರ ಇಲ್ಲ. ದುಃಖಸ್ಯವ ಸಂಸಾರತ್ವಾತ್, ಸಂಸಾರ ಅಂದ್ರೇನು, ಸಾಕಪ್ಪ ಈ ಸಂಸಾರ ಅಂತಾರೆ. ಯಾಕೆ ದುಃಖಮಯವಾದ್ದರಿಂದ ಸಾಕಪ್ಪ ಈ ಸಂಸಾರ ಅಂತ ಅಷ್ಟೇ ಹೊರತು, ಆನಂದಮಯವಾಗಿದ್ದರೆ ಇನ್ನಷ್ಟು ದಿವಸ ಇರೋಣ ಅಂತಾರೆ. ಹಾಗಾದರೆ ಈ ಸಂಸಾರ ಸಾಕು ಅಂತ ಜೀವನ ಮನಸ್ಸಿಗೆ ಯಾವಾಗ ಬರುತ್ತೆ? ಈ ಸಂಸಾರ ದುಃಖಮಯವಾಗಿದೆ, ಅದನ್ನು ದುಃಖಸ್ಯವ ಸಂಸಾರತ್ವ, ದುಃಖವೇ ಸಂಸಾರವಾಗಿದೆ. ಪರಮಾತ್ಮ ಲಕ್ಷ್ಮೀದೇವಿಯ ಜೊತೆಯಲ್ಲಿ ವಿಹಾರ ಮಾಡಿದರೂ ಕೂಡ ಅವನಿಗೆ ದುಃಖ ಇಲ್ಲ, ಆದ್ದರಿಂದ ಸಂಸಾರ ಎಂಬತಕ್ಕಂಥದ್ದು ಇಲ್ಲ ಅಂತ ಒಂದು ಉತ್ತರ ಕೊಟ್ಟರು. ಅದಕ್ಕೆ ಪುನಃ ಹೇಳ್ತಾರೆ, ನಾನು ಕಾಮ ಸಂಸಾರ, ಸಂಸಾರ ಅಂದರೆ ದುಃಖ ಅಲ್ಲ, ಪರಸ್ಪರ ವಿಹಾರಕ್ಕೆ ಕಾರಣವಾಗಿರ್ತಕ್ಕಂತಹ ಕಾಮ, ಆ ಕಾಮ ಎಂಬತಕ್ಕಂಥದ್ದಿದೆ ಅದನ್ನೇ ಸಂಸಾರ ಅಂತ ಹೇಳ್ತೇವೆ ಅಂತಂದರೆ ಇತಿಚೇನ್ನ, ಅದು ಸರಿಯಲ್ಲ. ಸೋಪಿ ಕಾಮಿತ ಪದಾರ್ಥ ಅಲಾಭೆ ದುಃಖಹೇತುತಯ ಅಸ್ತುವಾ ಸಂಸಾರ. ಕಾಮ ಎಂಬತಕ್ಕಂಥದ್ದು ಸಂಸಾರ ಅಂತ ಹೇಳ್ಬೋದು, ಯಾವಾಗ ನಾವು ಬಯಸ್ತೇವೆ ಅದು ಸಿಗಲ್ಲ, ಆದ್ದರಿಂದ ಈ ಬಯಕೆ ಎಂಬತಕ್ಕಂಥದ್ದು ಅದು ದುಃಖಕ್ಕೆ ಕಾರಣ ಆಯಿತು, ಆದ್ದರಿಂದ ಈ ಬಯಕೆಯನ್ನು ಸಂಸಾರ ಅಂತ ಕರೀತಾರೆ. ಸಂಸಾರದಲ್ಲಿ ಹಾಂ ಹಾಂ ಭೋಗಕಾಮ ಆಗ್ಬೋದು, ಭೋಗಕಾಮ ಆಗ್ಬೋದು, ಅಥವಾ ಭೋಗವನ್ನು ಕೊಡ್ತಕ್ಕಂಥ ವಸ್ತುಗಳ ಅಪೇಕ್ಷೆ ಇರಬಹುದು, ಯಾವುದೇ ಅಪೇಕ್ಷೆ ಇರಬಹುದು, ಅದನ್ನು ಸಂಸಾರ ಅಂತ ಹೇಳಬೇಕು. ಲೋಕದಲ್ಲಿ ಈ ಆಸೆ, ನೀವು ಹೇಳುವ ಹಾಗೆ ಕಾಮ ಅಂತಂದರೆ ಇದು ಪ್ರೀತಿ ಅಂತ ಅರ್ಥ ಅಲ್ಲ, ಮತ್ತು ಆಸೆ ಅಂತಲೇ ಇಟ್ಕೊಳ್ಳೋಣ. ಈ ಆಸೆಯೂ ಕೂಡ ಸಂಸಾರ ಶಬ್ದದಿಂದ ವ್ಯವಹಾರ ಮಾಡಲ್ಪಡುತ್ತೆ. ಯಾವಾಗ ನಾವು ಬಯಸ್ತೇವೆ ಅದು ಸಿಗಲಿಲ್ಲ, ಬಯಸಿದಾಗ ಸಿಗಲಿಲ್ಲ ಅಂದರೆ ಏನಾಗುತ್ತೆ? ದುಃಖ ಆಗುತ್ತೆ. ಆದ್ದರಿಂದ ಆ ಬಯಕೆಯೂ ಕೂಡ ದುಃಖಕ್ಕೆ ಕಾರಣವಾದ್ದರಿಂದಾಗಿ ಆ ಬಯಕೆಯನ್ನು, ಅಪೇಕ್ಷೆಯನ್ನು, ಇಚ್ಛೆಯನ್ನು ಸಂಸಾರ ಅಂತ ಕರೀತಾರೆ. ಆದರೆ ಲಕ್ಷ್ಮೀನಾರಾಯಣರಿಗಾಗಬೇಕಾದರೆ ಕಾಮಿತ ಪದಾರ್ಥ ಲಾಭ, ಅಲಾಭ ಇಲ್ಲ, ಏನೇನು ಬಯಸ್ತಾರೋ ಎಲ್ಲ ಪದಾರ್ಥಗಳು ಅವರಿಗೆ ಲಭ್ಯವಾಗ್ತಾ ಇದೆ. ಆದ್ದರಿಂದ ಆ ಕಾಮ ಎಂಬತಕ್ಕಂಥದ್ದು ಸಂಸಾರ ಆಗಲ್ಲ, ದುಃಖಕ್ಕೆ ಕಾರಣ ಆಗಿಲ್ಲ. ಸತ್ಯಕಾಮ ಅದಕ್ಕೆ ಹೇಳ್ತಾರೆ ಕಾಮಿತ ಪದಾರ್ಥ ಅಲಾಭೆ, ಬಯಸಿದ ಪದಾರ್ಥಗಳು ಸಿಗಲಿಲ್ಲ ಅಂತಾದರೆ ದುಃಖ ಹೇತುತಯ, ಆ ಪದಾರ್ಥ ಸಿಗದೇ ಇದ್ದಾಗ ಆ ಅಪೇಕ್ಷೆ ದುಃಖಕ್ಕೆ ಕಾರಣ ಆಯಿತು. ಅದನ್ನು ಅದನ್ನೇನು ಹೇಳಬೇಕು? ಸಂಸಾರ ಅಂತ ಹೇಳಬೇಕು. ಅಸ್ತುವಾ ಸಂಸಾರ. ಆದರೆ ಸತ್ಯಕಾಮತ್ವೇತು ಕಾಮೋಪಿ ಮುಕ್ತತ್ವ ಸಾಧಕ ಏವ. ಅವರು ಸತ್ಯಕಾಮರಾಗಿದ್ದಾರೆ, ಬಯಸಿದ್ದೆಲ್ಲವೂ ಕೂಡ ತತ್ಕ್ಷಣದಲ್ಲಿ ಸಿಗ್ತಾ ಇದೆ, ಒಂದು ಕ್ಷಣವೂ ವಿಳಂಬ ಇಲ್ಲ. ಕಾಫಿ ಬೇಕು ಅಂತ ಹೇಳ್ತೇವೆ, ಡಿಕಾಕ್ಷನ್ ಹಾಕಬೇಕು, ಹಾಲು ಕಾಯಿಸಬೇಕು, ಅದನ್ನು ಸೋಸಬೇಕು, ಇಷ್ಟೆಲ್ಲ ಆಗಬೇಕು. ಯಾರು ತಂದು ಕೊಡಬೇಕು? ಇಷ್ಟು ಡಿಲೇ ಇದೆಯೋ ಇಲ್ಲೋ, ಇಷ್ಟು ವಿಳಂಬ ಇದೆಯೋ ಇಲ್ಲೋ. ಮೋಕ್ಷದಲ್ಲಿ ಹಾಗಿಲ್ಲ, ಮತ್ತು ಏನು ಬಯಸ್ತಾರೋ ತತ್ಕ್ಷಣದಲ್ಲಿ ಅದು ಸಿದ್ಧವಾಗುತ್ತೆ. ಅದರಿಂದಾಗಿ ಸತ್ಯಕಾಮತ್ವ ಎಂಬತಕ್ಕಂಥದ್ದು ಮೋಕ್ಷದಲ್ಲಿದೆ. ಅದರಿಂದ ಕಾಮೋಪಿ, ಅವರಿಗೆ ಬಯಕೆ ಇದೆ, ಆಸೆ ಇದೆ, ಇಚ್ಛೆ ಇದೆ ಅಂತ ಹೇಳಿದರೂ ಕೂಡ ಅದು ಮುಕ್ತತ್ವಕ್ಕೆ ಸಾಧಕವಾಗಿದೆ. ಅವರು ಮುಕ್ತರು ಅಂತ ಹೇಳಲಿಕ್ಕೆ ಅದೂ ಒಂದು ಕಾರಣ ಕಾಮ, ಅದು ಹೊರತು ಸಂಸಾರ ಇದೆ ಅನ್ನಲಿಕ್ಕೆ ಕಾರಣ ಆಗಲ್ಲ. ಕಾಮವು ಸಂಸಾರ ಇದೆ ಅನ್ನಲಿಕ್ಕೆ ಕಾರಣ ಆಗುತ್ತೆ ಯಾವಾಗ? ದುಃಖಕ್ಕೆ ಕಾರಣ ಆದರೆ. ಯಾವಾಗ ದುಃಖಕ್ಕೆ ಕಾರಣ ಆಗುತ್ತೆ? ಬಯಸಿದ್ದು ಸಿಗದೇ ಇದ್ದಾಗ. ಮೋಕ್ಷದಲ್ಲಿ ಕಾಮವು ಅದು ದುಃಖಕ್ಕೆ ಕಾರಣ ಅಲ್ಲ. ಯಾಕಲ್ಲ? ಬಯಸಿದ್ದನ್ನು ತತ್ಕಾಲದಲ್ಲಿ ಅವರು ಪಡಿತಾ ಇದ್ದಾರೆ. ಆದ್ದರಿಂದ ಆ ಕಾಮನೆಯು ಕೂಡ ಏನು ಹೇಳ್ತಾ ಇದೆ?
ಅವರು ಮುಕ್ತರಾಗಿದ್ದಾರೆ ಅನ್ನೋದನ್ನೇ ಹೇಳ್ತಾ ಇದೆ ಅಷ್ಟೇ ಹೊರತು ಆ ಕಾಮನೆ ಅವರಿಗೆ ಸಂಸಾರ ಇದೆ ಅನ್ನೋದನ್ನು ಹೇಳ್ತಾ ಇಲ್ಲ. ಹೌದು, ಊಟಕ್ಕೆ ಕೂತಿರ್ತೀವಿ, ಅನ್ನ ಹಾಕಿರ್ತಾರೆ, ಸಾರು ಬರಲಿಲ್ಲ ಅಂದರೆ ಏನಾಗುತ್ತೆ? ಕೋಪ ಆಗುತ್ತೋ ಇಲ್ಲೋ, ದುಃಖ ಆಗುತ್ತೋ ಇಲ್ಲೋ, ಬಂದುಬಿಡ್ಬೇಕು. ಎಷ್ಟೊತ್ತು ಕಾಯೋದು ಅಂತೇವೆ ಅವಾಗ, ಹಾಗಾದ್ರೆ ದುಃಖ ಎಂಬತಕ್ಕಂಥದ್ದು ಬರೋದು ಗ್ಯಾರಂಟಿ. ಬರೋದು ವಿಳಂಬ ಆದರೂ ಕೂಡ ಜೀವನಿಗೆ ದುಃಖ ಎಂಬತಕ್ಕಂಥದ್ದು ಆಗುತ್ತೆ, ಅಲ್ಲಿ ಹಾಗಿಲ್ಲ. ಅಂದರೆ ವಿಳಂಬ ನಿಮಿತ್ತವೂ ಕೂಡ ಕಾಮ ಎಂಬತಕ್ಕಂಥದ್ದು ದುಃಖಕ್ಕೆ ಕಾರಣ ಆಗಲ್ಲ. ಎರಡು, ಒಂದು ಸಿಗಲೇ ಇಲ್ಲ ಅಂತಾದರೆ, ಎರಡನೇದು ವಿಳಂಬ ಆದರೆ. ಮೋಕ್ಷದಲ್ಲಿ ಸಿಗಲೇ ಇಲ್ಲ ಅನ್ನೋದು ಇಲ್ಲ, ವಿಳಂಬ ಅನ್ನೋದು ಇಲ್ಲ. ಆದ್ದರಿಂದಾಗಿ ಕಾಮ ಎಂಬತಕ್ಕಂಥದ್ದು ಅಲ್ಲಿ ದುಃಖಕ್ಕೆ ಕಾರಣ ಆಗಲಿಲ್ಲ. ಆ ಕಾಮವನ್ನು ಸಂಸಾರ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾರು ಅದೇ ಸ್ವಾತಂತ್ರ್ಯ, ಭಗವಂತನ ಸತ್ಯಕಾಮತ್ವ ಯಾರ ಅಧೀನವೂ ಅಲ್ಲ, ಮುಕ್ತರ ಸತ್ಯಕಾಮತ್ವ ಭಗವಂತನ ಅಧೀನ. ಭಗವಂತನ ಅನುಗ್ರಹದಿಂದ ಪಡೀತಾರೆ, ಭಗವಂತ ಸ್ವತಂತ್ರವಾಗಿ ಪಡೀತಾರೆ. ಹಾಂ, ಭಗವದ್ ಅಧೀನವಾಗಿದೆ. ಪರಿಪೂರ್ಣಸ್ಯ ಹರೇ ಸೋಪಿ ನ ಲಕ್ಷ್ಮ್ಯಾಮಿತ್ಯಾಹ ಪತ್ಯಾ ಇತಿ ಅಂತ. ಅಷ್ಟೇ ಅಲ್ಲ, ಭಗವಂತನಿಗೆ ಅವನು ಪರಿಪೂರ್ಣನಾದವನು, ಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮನಿಗೆ ಲಕ್ಷ್ಮಿಯಲ್ಲಿಯೂ ಕಾಮ ಇಲ್ಲ. ಒಂದು ವೇಳೆ ಲಕ್ಷ್ಮಿಯಲ್ಲಿ ಕಾಮ ಇದ್ದಿದ್ದರೆ ಪರಮಾತ್ಮ ಏನಾಗ್ತಿದ್ದ? ಅಪರಿಪೂರ್ಣನಾಗ್ತಿದ್ದ. ಭಗವಂತ ಲಕ್ಷ್ಮಿಯಲ್ಲಿ ಕಾಮ ಉಳ್ಳವನಾಗಿದ್ದಾನೆ ಅಂತಂದರೆ ಆ ಲಕ್ಷ್ಮಿಯಲ್ಲಿರ್ತಕ್ಕಂಥ ಕಾಮ ಅವನಿಗೆ ಇಲ್ಲಿಯ ತನಕ ಸಿಕ್ಕಿಲ್ಲ ಅಂತಾಯಿತು. ಹಾಗಾದರೆ ಲಕ್ಷ್ಮಿಯಲ್ಲಿ ಭಗವಂತ ಕಾಮ ಉಳ್ಳವನಾಗಿದ್ದಾನೆ ಅಂತಾದರೆ ಆ ಲಕ್ಷ್ಮಿಯಲ್ಲಿ ಕಾಮ ಇರೋದರಿಂದ ಏನು ಪಡಿಬೇಕೋ ಅದನ್ನು ಭಗವಂತ ಇಷ್ಟ ತನಕ ಪಡೆದಿಲ್ಲ ಅಂತ ಅಪರಿಪೂರ್ಣ ಅಂತ ಆಗ್ತಿತ್ತು. ಆದರೆ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದ ಲಕ್ಷ್ಮೀದೇವಿಯಲ್ಲಿಯೂ ಕೂಡ ಪರಮಾತ್ಮನಿಗೆ ಕಾಮ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ ಅಂತ. ಸೋಪಿ ಕಾಮ ಅಪಿ ನ ಲಕ್ಷ್ಮ್ಯಾಂ ಅಸ್ತಿ, ಲಕ್ಷ್ಮೀದೇವಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಹೇಳ್ತಾರೆ, ಪತ್ಯ ಪತ್ಯ ಅಪತ್ಯ ಶತವತಿ ಕಸ್ಮಾನ್ ನಸಾ ಅಂತ. ಯದಿ ತಸ್ಯಾಂ ರಮತೆ, ಒಂದು ವೇಳೆ ಭಗವಂತ ಲಕ್ಷ್ಮೀದೇವಿಯ ಜೊತೆಯಲ್ಲಿ ವಿಹಾರ ಮಾಡ್ತಾನೆ ಅಂತಾದರೆ ತರ್ಹಿ ಆಗೇನಬೇಕಾಗಿತ್ತು? ಪತ್ಯ ಭರ್ತೃ ತೇನ ನಾರಾಯಣೇನ ತತ್ಸಕಾಶಾದಿತಿ ಯಾವತ್. ಗಂಡನಿಂದ ಅಂದರೆ ಪತ್ಯ ಅದಕ್ಕರ್ತೃ ಭರ್ತೃ, ಯಾರು ಭರ್ತೃವನು? ತೇನ ನಾರಾಯಣ. ಹಾಗೆ ಗಂಡನಾದ ನಾರಾಯಣನಿಂದ ಅಂದರೆ ನಾರಾಯಣನ ಸಕಾಶಾತ್, ನಾರಾಯಣನ ದೆಸೆಯಿಂದ ಅಂತರ್ಥ. ಸಾ ಲಕ್ಷ್ಮೀಹಿ, ಆ ಲಕ್ಷ್ಮೀದೇವಿ ಕಾಮ ಏನಾಗಬೇಕಾಗಿತ್ತು? ಅಪತ್ಯ ಶತವತಿ ಕಸ್ಮಾನ್ ನಸಾ ಅಂತ. 100 ಮಕ್ಕಳುಳ್ಳವಳು ಯಾಕಾಗಲಿಲ್ಲ? ಭಗವಂತನಿಗೆ ಲಕ್ಷ್ಮೀದೇವಿಯಲ್ಲಿ ಕಾಮ ಇದೆ, ಭಗವಂತ ಲಕ್ಷ್ಮೀದೇವಿಯ ಜೊತೆಯಲ್ಲಿ ವಿಹಾರ ಮಾಡ್ತಾ ಇದ್ದಾನೆ. ಹಾಗಾದರೆ ಲಕ್ಷ್ಮೀದೇವಿಯಲ್ಲಿ ಭಗವಂತ ಕಾಮವುಳ್ಳವನಾಗಿ ವಿಹಾರ ಮಾಡಿದ್ದರಿಂದಾಗಿ ಅವಳಲ್ಲಿ ಅನೇಕ ಮಕ್ಕಳು ಹುಟ್ಟಬೇಕಾಗಿತ್ತು, ಹುಟ್ಟಿಲ್ಲ. ಆದ್ದರಿಂದಾಗಿ ಭಗವಂತನಿಗೆ ಲಕ್ಷ್ಮೀದೇವಿಯಲ್ಲಿ ಕಾಮ ಇಲ್ಲ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರೆ, ಕಾಮಾತ್ ರಮಣಾಭಾವೇ ನಿಮಿತ್ತಾಂತರಂಚ ಆಹಾ ಅಂತ. ಭಗವಂತ ಲಕ್ಷ್ಮೀದೇವಿಯ ಜೊತೆಯಲ್ಲಿ ಕಾಮದಿಂದ ವಿಹಾರ ಮಾಡೋದಲ್ಲ, ಕಾಮಾತ್ ರಮಣಾಭಾವೆ, ಕಾಮದಿಂದ ವಿಹಾರ ಅಲ್ಲ ಎಂಬತಕ್ಕಂಥ ವಿಷಯದಲ್ಲಿ ಇನ್ನೊಂದು ನಿಮಿತ್ತವನ್ನು ಹೇಳ್ತಾ ಇದ್ದಾರೆ. ಏನಂತ? ಪರಮಾತ್ಮನಿಗೆ ಲಕ್ಷ್ಮೀದೇವಿ ಪತ್ನಿಯಾಗಿದ್ದರು, ಭಗವಂತ ಯಾಕೆ ನಾಭಿಕಮಲದಿಂದ ಆ ಬ್ರಹ್ಮನನ್ನು ಮಗನನ್ನಾಗಿ ಪಡೆದ ಅಂತ. ಸಹ ನಾರಾಯಣ ಪುತ್ರಂ ಬ್ರಹ್ಮಾಣಂ ಅಂತ. ಮೂಲದಲ್ಲಿ ಸಹ ಅಂತಿದೆ, ಅದಕ್ಕೆ ನಾರಾಯಣ ಅಂತ ಅರ್ಥ. ಪುತ್ರ ಅಂತಿದೆ, ಅದಕ್ಕರ್ಥ ಚತುರ್ಮುಖ ಬ್ರಹ್ಮನನ್ನು. ಅಜೀಜನತ್ ಜನಯಾಮಾಸ ಅಂತ. ಭಗವಂತ ನಾಭಿಯಿಂದ ಯಾಕೆ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ? ಒಂದು ವೇಳೆ ಭಗವಂತನಿಗೆ ಮಡದಿಯಾದ ಲಕ್ಷ್ಮೀದೇವಿ ಇದ್ದಾಳೆ, ಲಕ್ಷ್ಮೀದೇವಿಯಲ್ಲಿ ಭಗವಂತನಿಗೆ ಕಾಮ ಇದೆ, ಹಾಗಿದ್ದರೆ ಭಗವಂತ ಲಕ್ಷ್ಮೀದೇವಿಯಲ್ಲಿಯೇ ಬ್ರಹ್ಮನನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಭಗವಂತ ನಾಭಿಯಲ್ಲಿ ಸೃಷ್ಟಿ ಮಾಡಿದ್ದರಿಂದ ಲಕ್ಷ್ಮೀದೇವಿಯಲ್ಲಿ ಭಗವಂತನಿಗೆ ಕಾಮ ಇಲ್ಲ, ಕಾಮ ಇಲ್ಲ ಆದ್ದರಿಂದಾಗಿ ಸಂಸಾರ ಎಂಬತಕ್ಕಂಥದ್ದು ಇಲ್ಲ.
ಅತಸ್ಸ ಭರಣಾತ್ ಭರ್ತಾ ಸಾ ಭಾರ್ಯಾ ಭ್ರಿಯತೆ ಯತಃ ತತ್ತಯೋರ್ನಿತ್ಯಸುಖಿನೋ ನ ಸಂಸಾರೋಸ್ತ್ಯದುಃಖಿನೋ. ಲಕ್ಷ್ಮೀನಾರಾಯಣನಿಗೆ ಸಂಸಾರ ಎಂಬತಕ್ಕಂಥದ್ದು ಇಲ್ಲ. ಹಾಗಾದರೆ ಭರ್ತ ಹಾಗೆ ಭಾರ್ಯ ಅಂತ ಕರೀತಾರಲ್ಲ ಲಕ್ಷ್ಮೀನಾರಾಯಣರಿಗೆ, ಲಕ್ಷ್ಮಿಯನ್ನು ಭಾರ್ಯ ಅಂತ ಕರೀತಾರೆ. ಭಾರ್ಯ ಅಂದ್ರೇನು? ಹೆಂಡತಿ. ಹೆಂಡತಿ ಅಂತಂದರೆ ಸಂಸಾರಕ್ಕೆ ಕಾರಣಲಾದವಳು ಅಂತ. ಭಗವಂತನಿಗೂ ಸಂಸಾರ ಇರಬೇಕಲ್ಲ, ಹಾಗೆಯೇ ಪರಮಾತ್ಮನನ್ನು ಭರ್ತ ಅಂತ ಕರೀತಾರೆ. ಭರ್ತ ಅಂದ್ರೇನು? ಗಂಡ ಅಂತ ಅರ್ಥ. ಹಾಗಾದರೆ ಗಂಡ ಲಕ್ಷ್ಮಿಗೆ ಪರಮಾತ್ಮ ಗಂಡನಾದ್ದರಿಂದ ಸಂಸಾರ ಇರಬೇಕಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಲಕ್ಷ್ಮಿಯನ್ನು ಭಾರ್ಯ ಅಂತ ಕರೀತಾರೆ, ಭಗವಂತನನ್ನು ಭರ್ತ ಅಂತ ಕರೀತಾರೆ. ಅದಕ್ಕೆ ಕಾರಣ ಕೇವಲ ಗಂಡ ಹೆಂಡತಿ ಅಂತ ಲೌಕಿಕವಾಗಿರ್ತಕ್ಕಂತಹ ಈ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂತಹ ಪತಿಪತ್ನಿ ಭಾವ ಎಂಬತಕ್ಕಂಥದ್ದಿದೆ ಅಂತಿಟ್ಕೊಂಡು ಭಗವಂತನನ್ನು ಭರ್ತ ಅಂತ ಕರೆಯೋದು, ಲಕ್ಷ್ಮಿಯನ್ನು ಭಾರ್ಯ ಅಂತ ಕರೆಯೋದಲ್ಲ. ಮತ್ಯಾಕೆ ಅಂತಂದರೆ ಅತಸ್ಸ ಭರಣಾತ್ ಭರ್ತ, ಲಕ್ಷ್ಮೀದೇವಿಯನ್ನು ಪೋಷಿಸುವವನು ಭಗವಂತ. ಲಕ್ಷ್ಮೀದೇವಿಯನ್ನು ಪರಮಾತ್ಮ ಪೋಷಣೆ ಮಾಡ್ತಾನೆ, ಆದ್ದರಿಂದ ಪರಮಾತ್ಮನನ್ನು ಭರ್ತ ಅಂತ ಕರೀತಾನೆ. ಹಾಗೆ ಭಾರ್ಯ ಸಾ ಭ್ರಿಯತೆ ಯತಃ ಅಂತ, ಲಕ್ಷ್ಮೀದೇವಿ ಭಗವಂತನಿಂದ ಪೋಷಿತಳಾಗಿದ್ದಾಳೆ, ಆದ್ದರಿಂದ ಭಗವಂತ ಲಕ್ಷ್ಮೀದೇವಿಯನ್ನು ಭಾರ್ಯ ಅಂತ ಕರೀತಾರೆ. ಹಾಗಾದರೆ ಭಾರ್ಯ ಅಂದರೆ ಪೋಷಿತಳು ಅಂತರ್ಥ, ಭರ್ತ ಅಂದರೆ ಪೋಷಕ. ಹಾಗಾದರೆ ಲಕ್ಷ್ಮೀದೇವಿಯ ಅಸ್ತಿತ್ವ, ಲಕ್ಷ್ಮೀದೇವಿಯ ಸುಖ ಎಲ್ಲವೂ ಕೂಡ ಭಗವಂತನ ಅಧೀನ, ಆದ್ದರಿಂದ ಲಕ್ಷ್ಮೀದೇವಿಯು ಭಗವಂತನಿಂದ ಪೋಷಿತಳಾಗಿದ್ದಾಳೆ, ಆ ಲಕ್ಷ್ಮೀದೇವಿಯನ್ನು ಭಾರ್ಯ ಅಂತ ಕರೀತಾರೆ. ಭಗವಂತ ಪೋಷಕ, ಆದ್ದರಿಂದ ಪರಮಾತ್ಮನನ್ನು ಭರ್ತ ಅಂತ ಕರೀತಾರೆ. ಹೊರತು ಲೋಕದಲ್ಲಿ ಇರುವ ಹಾಗೆ ಗಂಡ ಹೆಂಡತಿ ಎಂಬತಕ್ಕಂತಹ ಈ ನಿಮಿತ್ತದಿಂದ ಭರ್ತ ಭಾರ್ಯ ಎಂಬತಕ್ಕಂತಹ ಹೆಸರನ್ನು ಲಕ್ಷ್ಮೀನಾರಾಯಣರಲ್ಲಿ ವ್ಯವಹಾರ ಮಾಡೋದಲ್ಲ. ಆದ್ದರಿಂದ ಅವರು ನಿತ್ಯ ಸುಖಿಗಳು. ತಯೋಹೋ ನಿತ್ಯ ಸುಖಿನೋಹೋ, ನಿತ್ಯ ಸುಖವುಳ್ಳವರು. ಅದರಿಂದ ಏನಾಯಿತು? ದುಃಖ ಇಲ್ಲ. ದುಃಖ ಇಲ್ಲ ಅಂತಂದರೆ ಸಂಸಾರ ಇಲ್ಲ ಅಂತಾಯಿತು. ಸಂಸಾರ ನ ಅಸ್ತಿ ಅದುಃಖಿನೋಹೋ, ನಿತ್ಯ ಸುಖವುಳ್ಳವರಾದ್ದರಿಂದ ದುಃಖ ಇಲ್ಲ. ದುಃಖ ಇಲ್ಲ ಆದ್ದರಿಂದ ಸಂಸಾರ ಎಂಬತಕ್ಕಂಥದ್ದು ಲಕ್ಷ್ಮೀನಾರಾಯಣರಿಗೆ ಇಲ್ಲ ಅಂತ. ಅತಃ ಆದ್ದರಿಂದ ಭರಣಾತ್ ಅಂದರೆ ಅವರಿಗೆ ಸಂಸಾರ ಇಲ್ಲದೇ ಇರುವುದರಿಂದ, ಸಂಸಾರಕ್ಕೆ ಕಾರಣವಾದಂಥ ದುಃಖ ಇಲ್ಲದೇ ಇರುವುದರಿಂದ, ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಕಾಮವೂ ಇಲ್ಲ ಆದ್ದರಿಂದ, ಭರಣಾತ್ ಪೋಷಣೆ ಮಾಡುವುದರಿಂದಲೇ ಸಹ ಆ ಪರಮಾತ್ಮನು ಭರ್ತ, ಭರ್ತೃಶಬ್ದವಾಚ್ಯನು ಸಾ ಆ ಲಕ್ಷ್ಮೀದೇವಿಯು. ಯತಃ ಯಾವ ಕಾರಣದಿಂದ ಭ್ರಿಯತೆ ಭಗವಂತನಿಂದ ಪೋಷಿತಳಾಗಿದ್ದಾಳೋ ತತಃ ಆ ಕಾರಣದಿಂದ ಭಾರ್ಯಾ ಹೆಂಡತಿ ಎಂಬುದಾಗಿಯೂ ಕೂಡ ಕರೆಯಲ್ಪಡ್ತಾ ಇದ್ದಾರೆ. ತತ್ ಆದ್ದರಿಂದ ನಿತ್ಯ ಸುಖಿನೋಹೋ, ನಿತ್ಯ ಸುಖಿಗಳಾದಂತಹ ತಯೋ ಅದುಃಖಿನೋಹೋ ದುಃಖರಹಿತರಾದಂತಹ ತಯೋಹೋ ಆ ಲಕ್ಷ್ಮೀನಾರಾಯಣರಿಗೆ ಸಂಸಾರ ಸಂಸಾರವು ನ ಅಸ್ತಿ ಇಲ್ಲವೇ ಇಲ್ಲ. ಲಕ್ಷ್ಮೀದೇವಿಗೆ ಆಗಲ್ಲ. ಭಗವಂತನ ಈ ಒಂದು ವ್ಯಾಪಾರವನ್ನು ನೋಡಿ ಆ ಲಕ್ಷ್ಮೀದೇವಿ ಸಂತೋಷ ಪಡ್ತಾಳೆ. ನನ್ನ ಅಪೇಕ್ಷೆ ಇಲ್ಲದೇನೆ ನಾ ಪತಿಯಾದ ಭಗವಂತ ಈ ವ್ಯಾಪಾರವನ್ನು ಮಾಡ್ತಾನೆ, ಇಂಥ ಸಾಮರ್ಥ್ಯ ಇದೆ ಅಂತ ಅವಳು ಸಂತೋಷ ಪಡ್ತಾಳಷ್ಟೇ ಹೊರತು ಅವಳಿಗೆ ದುಃಖ ಆಗೋದಿಲ್ಲ. ಮನೆಯಲ್ಲಿ ಮನೆಯವರು ಅಡುಗೆ ಮಾಡಿಕೊಂಡ್ರೆ ಸಂತೋಷನೇ ಆಗುತ್ತೆ. ಅದೇ ಸಂಶಯ, ಅದಕ್ಕೆ ಹೇಳಿದ್ದು ಮನೆಯಲ್ಲಿ ಮನೆಯವರೇ ಅಡುಗೆ ಮಾಡಿಕೊಂಡ್ರೆ ಸಂತೋಷನೇ ಆಗುತ್ತೆ ಅಷ್ಟೇ ಹೊರತು ಕೆಲವರಿಗೆ ದುಃಖ ಆಗುತ್ತೆ. ಯಾವಾಗ ತಂದರೆ ನಾನೇ ಸೇವೆ ಮಾಡಬೇಕು ಅಂತ
ಅಪೇಕ್ಷೆ ಇದ್ದಾಗ. ಅಂತ ಅಪೇಕ್ಷೆ ಇರಲ್ಲ. ಲಕ್ಷ್ಮೀದೇವಿಗೂ ಕೂಡ ಭಗವಂತನ ಭಗವಂತನಿಂದಲೇ ಮಗನನ್ನು ಪಡಿಬೇಕು ಎಂಬತಕ್ಕಂತಹ ಅಪೇಕ್ಷೆ ಲಕ್ಷ್ಮೀದೇವಿಗೆ ಇಲ್ಲ. ಯಾಕೆ ಅವಳು ಕೂಡ ನಿತ್ಯ ತೃಪ್ತಳು, ಅದರಿಂದಾಗಿ ಅವಳಿಗೆ ಅಪೇಕ್ಷೆ ಎಂಬತಕ್ಕಂಥದ್ದು ಇಲ್ಲ, ಅದರಿಂದಾಗಿ ದುಃಖಕ್ಕೆ ಕಾರಣ ಇಲ್ಲವೇ ಇಲ್ಲ. ಅತಃ ಸಂಸಾರ ಇಲ್ಲದೇ ಇರುವುದರಿಂದ, ಸಂಸಾರಕ್ಕೆ ಕಾರಣವಾದ ದುಃಖ ಇಲ್ಲದೇ ಇರುವುದರಿಂದ, ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಕಾಮವೂ ಇಲ್ಲದೇ ಇರುವುದರಿಂದ, ಭರಣಾತ್ ಪೋಷಣೆ ಮಾಡುವುದರಿಂದಲೇ ಸಹ ಆ ಪರಮಾತ್ಮನು ಭರ್ತ ಗಂಡನೆಂದು ಕರೆಯಲ್ಪಡ್ತಾ ಇದ್ದಾನೆ. ಯತಃ ಯಾವ ಕಾರಣದಿಂದ ಸಾ ಆ ಲಕ್ಷ್ಮೀದೇವಿಯು ಭ್ರಿಯತೆ ಪರಮಾತ್ಮನಿಂದ ಪೋಷಿತಳಾಗಿದ್ದಾಳೋ, ತತಃ ಆ ಕಾರಣದಿಂದ ಭಾರ್ಯಾ ಭಾರ್ಯಾ ಶಬ್ದದಿಂದ ಕರೆಯಲ್ಪಡ್ತಾ ಇದ್ದಾಳೆ. ತತ್ ಆದ್ದರಿಂದ ನಿತ್ಯ ಸುಖಿನೋಹೋ ನಿತ್ಯ ಸುಖಿಗಳಾದಂತಹ, ಅದುಃಖಿನೋಹೋ ದುಃಖರಹಿತರಾದಂತಹ ತಯೋಹೋ ಆ ಲಕ್ಷ್ಮೀನಾರಾಯಣರಿಗೆ ಸಂಸಾರ ಸಂಸಾರವು ನಾಸ್ತಿ ಇಲ್ಲವೇ ಇಲ್ಲ. ಅತಃ ಕಾಮಿತಯಾ ರಮಣಾಭಾವಾತ್ ಸಹ ನಾರಾಯಣ ಭರಣಾತ್ ಪೋಷಣಾತ್, ಅತಃ ಅಂತಿದೆ ಶ್ಲೋಕದಲ್ಲಿ. ಅದಕ್ಕೇನರ್ಥ? ಕಾಮಿತಯ ರಮಣಾಭಾವಾತ್, ಲಕ್ಷ್ಮೀದೇವಿಯನ್ನು ಕಾಮಿಸಿ ಭಗವಂತ ಸುಖವನ್ನು ಅನುಭವಿಸೋದಿಲ್ಲ. ಆದ್ದರಿಂದ ಪರಮಾತ್ಮ ಭರ್ತ ಎಂಬುದಾಗಿ, ಪತಿ ಎಂಬುದಾಗಿ ಲೌಕಿಕ ಲೋಕದಂತೆ ಆ ಪತಿ ಶಬ್ದ ವಾಚ್ಯನಲ್ಲ. ಮತ್ತ್ಯಾಕೆ ಭರ್ತ ಅಂತ ಕರೀತಾರೆ? ಅದಕ್ಕೆ ಹೇಳ್ತಾರೆ, ಸಹ ನಾರಾಯಣ ಭರಣಾತ್ ಪೋಷಣಾತ್, ಲಕ್ಷ್ಮೀದೇವಿಯನ್ನು ಪೋಷಣೆ ಮಾಡುವುದರಿಂದ ಭಗವಂತನಿಗೆ ಭರ್ತ ಎಂಬುವಂತಹ ನಾಮ. ಯತಃ ಭ್ರಿಯತೆ, ಅದಕ್ಕರ್ಥ ಪೋಷ್ಯತೆ ಅಂತ. ಅತಃ ಸಾ ಭಾರ್ಯಾ ಇತಿ ಸಂಬಂಧ, ಲಕ್ಷ್ಮೀದೇವಿಯು ನಾರಾಯಣನಿಂದ ಪೋಷಿತಳಾಗಿದ್ದಾಳೆ, ಪೋಷ್ಯತೆ, ಆದ್ದರಿಂದ ಅವಳನ್ನು ಭಾರ್ಯಾ ಅಂತ ಕರೀತಾರೆ. ಸಂಸಾರ ಅಭಾವ ಸಾಧನಂ ಉಪಸಂಹರನ್ಯೇವ ಯುಕ್ತ್ಯಂತರಂಚ ಆಹ ತದಿತ್ಯಾದಿನಾ ಅಂತ. ಲಕ್ಷ್ಮೀನಾರಾಯಣರಿಗೆ ಸಂಸಾರ ಇಲ್ಲ ಎಂಬತಕ್ಕಂಥದ್ದು ಅದಕ್ಕೆ ಕಾರಣ, ಅದನ್ನು ಉಪಸಂಹಾರ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಲಕ್ಷ್ಮೀದೇವಿಗೆ ಸಂಸಾರ ಇಲ್ಲ, ಸಂಸಾರ ಸಾಧನ ಇಲ್ಲ ಎಂಬತಕ್ಕಂಥದ್ದನ್ನು ಉಪಸಂಹಾರ ಮಾಡುವ ಮೂಲಕ ಇನ್ನೊಂದು ಯುಕ್ತಿಯನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣರು ಅನಾದಿಕಾಲದಿಂದ ದುಃಖರಹಿತರಾಗಿದ್ದಾರೆ, ಅನಾದಿಕಾಲದಿಂದ ಸುಖಿಗಳಾಗಿದ್ದಾರೆ, ಆದ್ದರಿಂದ ಅವರಿಗೆ ಸಂಸಾರ ಇಲ್ಲ. ಹಾಗಾದರೆ ಅನಾದಿಕಾಲದಿಂದ ಸುಖ ಇರುವಿಕೆ, ಅನಾದಿಕಾಲದಿಂದ ದುಃಖ ಇಲ್ಲದೇ ಇರುವಿಕೆ, ಅವರಿಗೆ ಸಂಸಾರ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಸಾಧನ. ದುಃಖಮೇವ ಹಿ ಸಂಸಾರೋ ದುಃಖ ಹೇತುತ್ವತೋ ಪರಂ ಉಪಚಾರೇಣ ಸಂಸಾರೋ ನ ದುಃಖಂ ನಾಪಿ ದುಃಖದ. ಸಂಸಾರ ಅಂತ ಕರೀತಾರೆ. ಯಾಕೆ ಸಂಸಾರ ಅಂತ ಕರೀತಾರೆ? ದುಃಖಮೇವ ಹಿ ಸಂಸಾರ. ಈ ಸಂಸಾರವನ್ನು ಸಂಸಾರ ಅಂತ ಕರೀಲಿಕ್ಕೆ ಇಲ್ಲಿ ದುಃಖ ಇದೆ, ಅದರಿಂದ ದುಃಖವನ್ನೇ ಸಂಸಾರ ಅಂತ ಕರೆಯೋದು. ದುಃಖ ಇಲ್ಲ ಅಂತಾದರೆ ಸಂಸಾರ ಅಂತ ಕರೆಯಲ್ಲ, ದುಃಖ ಇದ್ದರೆ ಸಂಸಾರ ಅಂತ ಕರೀತಾರೆ. ದುಃಖ ಇಲ್ಲ ಅಂತಾದರೆ ಸಂಸಾರ ಅಂತ ಕರೆಯೋದಿಲ್ಲ. ಅವನೇನಪ್ಪ? ದೇವರು ಅಂತಾರೆ. ದೇವ್ರ ಅವನು ಯಾಕೆ ಅವನನ್ನು ದೇವ್ರು ಅಂತ ಕರೆಯೋದು? ದುಃಖ ಇಲ್ಲ, ಹಾಗರೆ ಸಂಸಾರ ಇಲ್ಲ, ಸಂಸಾರದಲ್ಲೇ ಇದ್ದಾನೆ ಅವನೇನು ಬಿಡು, ಅವನು ಮುಕ್ತ ಅಂತ ಹೇಳ್ಬೋದು. ಯಾಕೆ ಮುಕ್ತ ಅಂತ ಹೇಳ್ತೇವೆ? ದುಃಖ ಇಲ್ಲದೆ ಇರೋದ್ರಿಂದ. ಹಾಗಾದರೆ ಸಂಸಾರ ಅಂತಂದರೆ ದುಃಖ ಎಂಬತಕ್ಕಂಥದ್ದು ಅಂತ. ಅಥವಾ ಈ ಪ್ರಾಕೃತ ಶರೀರ ಇದೆಯಲ್ಲ, ಇದನ್ನು ಸಂಸಾರ ಅಂತ ಕರೀತಾರೆ. ಯಾಕೆ? ದುಃಖ ಹೇತುತ್ವತಃ ಅಂತ. ಈ ಪ್ರಾಕೃತಿಕ ಶರೀರ ಅದು ಒಂದಲ್ಲ ಒಂದು ವಿಧವಾದ ದುಃಖಕ್ಕೆ ಕಾರಣವಾಗಿದೆ. ಈ ಶರೀರ ಬಂದಾಗಿಂದ ಹೋಗೋ ತನಕ, ಬರುವಾಗ ಹೋಗುವಾಗ, ಎಲ್ಲ ಕಾಲದಲ್ಲೂ ದುಃಖಕ್ಕೆ ಕಾರಣ ಆಗಿದೆ. ಆದ್ದರಿಂದ ಈ ಶರೀರವನ್ನು ಕೂಡ ಏನಂತ ಕರೀತಾರೆ? ಸಂಸಾರ ಅಂತ ಕರೀತಾರೆ.
ಹೀಗೆ ದುಃಖವನ್ನು ಸಂಸಾರ ಅಂತ ಕರೀತಾರೆ. ಅಥವಾ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಶರೀರವನ್ನು ಸಂಸಾರ ಎಂಬುದಾಗಿ ಕರೀತಾ ಇದ್ದಾರೆ ಅಂತ. ಹಾಂ, ಎಲ್ಲವೂ ಅಪರೋಕ್ಷ ಜ್ಞಾನಿಗೆ ಅವರಿಗೂ ಪ್ರಾಕೃತ ಶರೀರ ಇದೆ, ಪ್ರಾಕೃತ ಶರೀರ ಇದೆ. ಹೌದು, ಹಾಂ. ಆದರೆ ಪ್ರಾರಬ್ಧ ಕರ್ಮ ಭೋಗ ಆದಮೇಲೆ ಅವರಿಗೆ ದುಃಖ ಇರಲ್ಲ. ಪ್ರಾರಬ್ಧ ಕರ್ಮ ಭೋಗ ಆದಮೇಲೆ, ಹಾಂ ಅಲ್ಲಲ್ಲ, ಪ್ರಾರಬ್ಧ ಕರ್ಮ ಇರುವಷ್ಟು ಕಾಲ ಅವರು ಹುಟ್ಟು ಸಾವುಗಳನ್ನು ಅನುಭವಿಸ್ತಾರೆ. ಆಮೇಲೆ ದುಃಖ ಇರಲ್ಲ. ಅವರಿಗೆ ಬರೀ ಲಿಂಗ ಶರೀರ ಇರುತ್ತೆ, ಆದರೆ ಪುನರ್ಭವ ಉತ್ಪತ್ತಿಯೂ ಇರಲ್ಲ, ಹುಟ್ಟೋದೂ ಇಲ್ಲ, ದುಃಖವೂ ಇರಲ್ಲ. ಭಗವಂತನ ಸಾಕ್ಷಾತ್ಕಾರ ಆಗಿ ಸಾಕ್ಷಾತ್ಕಾರಾನಂತರದಲ್ಲಿ ಪ್ರಾರಬ್ಧ ಕರ್ಮ ಭೋಗ ಆಗಿದೆ ಅಂತಾದರೆ ಅವರು ಮಹಾರಾದಿ ಲೋಕಗಳಲ್ಲಿ ಇರ್ತಾರೆ. ಮಹರ್ಲೋಕ, ತಪೋಲೋಕ, ಜನೋಲೋಕ, ಸತ್ಯಲೋಕ, ಈ ಲೋಕದಲ್ಲಿರ್ತಾರೆ ಸಾಧಾರಣರು. ಇನ್ನು ಇವರೆಲ್ಲ ಪ್ರತೀಕಾಲಮ್ಮನರು. ಪ್ರತಿಮೆಯಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಿ ಸಾಕ್ಷಾತ್ಕಾರವನ್ನು ಪಡೆದವರು ಪ್ರತೀಕಾಲಮ್ಮನರು. ಅವರು ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳಲ್ಲಿ ಇರ್ತಾರೆ. ಅಪ್ರತೀಕಾಲಮ್ಮನರು ಅಂತಿದ್ದಾರೆ. ಸರ್ವತ್ರ ಭಗವಂತನನ್ನು ಉಪಾಸನೆ ಮಾಡುವವರು, ವ್ಯಾಪ್ತೋಪಾಸಕರು ಅಂತ. ಅವರಿಗೆ ನೇರವಾಗಿ ಅಮುಕ್ತ ಸ್ಥಾನ ಪ್ರಾಪ್ತಿಯಾಗುತ್ತೆ. ಸತ್ಯಾದಿ ಲೋಕಗಳಿಗೆ ಹೋಗಬೇಕಾಗಿಲ್ಲ. ಅವರು ಅಮುಕ್ತರಾಗಿ ಆ ಮೋಕ್ಷದ ಅಮುಕ್ತ ಸ್ಥಾನದಲ್ಲೇ ಇರ್ತಾರವರು. ಅಲ್ಲಿಯೂ ಕೂಡ ಅವರಿಗೆ ದುಃಖ ಎಂಬತಕ್ಕಂಥದ್ದು ಇಲ್ಲ. ಲಿಂಗದೇಹ ಇರುತ್ತೆ, ಲಿಂಗದೇಹ ಇದೆ, ದುಃಖ ಇಲ್ಲ, ಮೋಕ್ಷ ಆಗಿಲ್ಲ. ಅಂದರೆ ಸಂಸಾರ ಅಂತ ಕರೆಯೋದು ಯಾವುದನ್ನು? ಒಂದೋ ದುಃಖ, ಅಥವಾ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಈ ಪ್ರಾಕೃತಿಕ ಶರೀರ, ಇದನ್ನು ಔಪಚಾರಿಕವಾಗಿ ಏನಂತ ಕರೀತಾರೆ? ಸಂಸಾರ ಅಂತ ಕರೀತಾರೆ ಅಂತ. ಆದರೆ ಲಕ್ಷ್ಮೀನಾರಾಯಣರಿಗೆ ಏನಿಲ್ಲ, ದುಃಖ ಇಲ್ಲ. ಈ ಲಕ್ಷ್ಮೀದೇವಿ ನ ದುಃಖದ, ಭಗವಂತನಿಗೆ ಯಾವತ್ತೂ ಅವಳು ದುಃಖ ಕೊಡುವವಳು ಅಲ್ಲ. ನಾವು ಹೇಳ್ತೇವಲ್ಲ, ನಮ್ಮ ಸಂಸಾರ ಬಂದಿಲ್ಲ ಅಂತೇವೆ. ನಮ್ಮ ಸಂಸಾರ ಬಂದಿಲ್ಲ ಅಂದರೆ ಏನರ್ಥ? ಹೆಂಡತಿ ಬಂದಿಲ್ಲ ಅಂತ ಅರ್ಥ. ಅಥವಾ ಹೆಂಗಸರು ಹೇಳ್ಬೋದು, ನಮ್ಮ ಸಂಸಾರ ಬಂದಿಲ್ಲ ಅಂತ. ಯಾಕೆ? ಗಂಡ ಬಂದಿಲ್ಲ ಅಂತ. ಹೌದಲ್ವ? ಹಾಂ, ಯಾಕೆ ಅಂತಂದರೆ ಗಂಡನಿಗೆ ಹೆಂಡತಿ ದುಃಖದಾಯಕಳು, ಹೆಂಡತಿಗೆ ಗಂಡ ದುಃಖದಾಯಕ, ಆದ್ದರಿಂದಾಗಿ ಸಂಸಾರ ಬಂದಿಲ್ಲ ಅಂತ ಹೇಳ್ತಾರೆ. ಆದರೆ ಲಕ್ಷ್ಮೀದೇವಿ ಇದ್ದಾಳಲ್ಲ, ನ ದುಃಖದ, ಅವಳು ದುಃಖ ಸ್ವರೂಪಳೂ ಅಲ್ಲ, ಅವಳು ದುಃಖ ಕೊಡುವವಳೂ ಅಲ್ಲ. ಮನುಷ್ಯ ಅವನು ಹೇಳ್ತಾನೆ, ಹೆಂಡತಿ ಒಂದು ವೇಳೆ ಗಂಡನಿಗೆ ದುಃಖ ಕೊಡದೇ ಇರ್ಬೋದು, ಅಥವಾ ಗಂಡ ಅವನು ಹೆಂಡತಿಗೆ ದುಃಖವನ್ನು ಕೊಡದೇ ಇರ್ಬೋದು, ಆದರೆ ಅವನನ್ನು ಸಂಸಾರ ಅಂತ ಕರೀತಾರೆ. ಯಾಕೆ ಅಂತಂದರೆ ಹೆಂಡತಿಯಿಂದ ದುಃಖ ಬರೆದಿದ್ದರೂ ಕೂಡ ಅವನಿಗೆ ದುಃಖ ಇದೆಯೋ ಇಲ್ವೋ? ಈ ಶರೀರ ಇರೋದರಿಂದಾಗಿ ಹೆಂಡತಿಯಿಂದ ದುಃಖ ಇಲ್ಲದೇ ಇರ್ಬೋದು, ಅಥವಾ ಗಂಡನಿಂದ ದುಃಖ ಇಲ್ಲದೇ ಇರ್ಬೋದು, ಈ ಶಾರೀರಿಕವಾಗಿ ದುಃಖ ಇದೆಯೋ ಇಲ್ವೋ ಅದನ್ನು ಸಂಸಾರ ಅಂತ ಕರೀತಾರೆ. ಅಂದರೆ ಲಕ್ಷ್ಮೀದೇವಿಗೆ ಈ ಶಾರೀರಿಕವಾಗಿ ದುಃಖ ಇಲ್ಲ, ಆದ್ದರಿಂದಾಗಿ ಅವಳಿಗೆ ಸಂಸಾರ ಇಲ್ಲ. ಭಗವಂತನಿಗೂ ಶಾರೀರಿಕವಾಗಿ ದುಃಖ ಇಲ್ಲ, ಅದರಿಂದ ಅವನಿಗೆ ಸಂಸಾರ ಇಲ್ಲ. ಇನ್ನೊಂದು ಅರ್ಥದಲ್ಲಿ ದುಃಖ ಇಲ್ಲ ಅಂದರೆ ಇವನಿಗೇನೋ ದುಃಖ ಇಲ್ಲ, ಆದರೆ ಇನ್ನೊಬ್ಬರಿಂದ ದುಃಖ ಬರುತ್ತೆ. ನ ದುಃಖದ, ಲಕ್ಷ್ಮೀದೇವಿ ಪರಮಾತ್ಮನಿಗೆ ದುಃಖ ಕೊಡುವವಳಲ್ಲ. ಪರಮಾತ್ಮ ಸ್ವತಂತ್ರ, ಅವನು ಯಾರಿಗೂ ದುಃಖವನ್ನು ಕೊಡುವವನಲ್ಲ. ಅದರಿಂದಾಗಿ ಅವರಲ್ಲಿ ದುಃಖವೂ ಇಲ್ಲ, ಅವರಲ್ಲಿ ಲಕ್ಷ್ಮೀದೇವಿಯಲ್ಲಿ ದುಃಖದತ್ವವೂ ಇಲ್ಲ, ಆದ್ದರಿಂದ ಅವರಿಗೆ ಸಂಸಾರ ಎಂಬತಕ್ಕಂಥದ್ದು ಇಲ್ಲ. ಹಾಗಾದರೆ ಸಂಸಾರ ಅಂತ ಯಾವುದನ್ನು ಕರೆಯೋದು? ಯಾವುದು ದುಃಖವೋ ಅದು ಸಂಸಾರ, ಅಥವಾ ಯಾವುದು ದುಃಖಕ್ಕೆ ಕಾರಣವೋ ಅದು ಸಂಸಾರ. ಈ ಶರೀರ ಇದೆಯಲ್ಲ, ಅದು ದುಃಖಕ್ಕೆ ಕಾರಣ, ಅದರಿಂದ ಈ ಶರೀರವನ್ನು ಕೂಡ ಸಂಸಾರ ಅಂತ ಕರೀತಾರೆ. ಹಾಗಾದ್ರೆ ಲಕ್ಷ್ಮೀದೇವಿಯು ದುಃಖಕ್ಕೆ ಕಾರಣಳಾಗಿದ್ದರೆ ಏನಾಗಬೇಕಾಗಿತ್ತು? ಸಂಸಾರ ಅಂತ ಆಗಬೇಕಾಗಿತ್ತು. ಅವಳು ದುಃಖ ಕೊಡುವವಳಲ್ಲ, ದುಃಖಕ್ಕೆ ಕಾರಣಳಲ್ಲ, ಆದ್ದರಿಂದಾಗಿ ಅವಳು
ಸಂಸಾರ ಅಲ್ಲ. ದುಃಖ ಎಂಬತಕ್ಕಂಥದ್ದು ಇಲ್ಲ, ಅಂದ ಸಂಸಾರ ಅಂತ ಹೇಳಲಿಕ್ಕೆ ಬರಲ್ಲ. ಯಾರು ಪರಮಾತ್ಮ ದುಃಖ ಕೊಡ್ತಾನೆ ಅಂತಂದರೆ, ಪರಮಾತ್ಮನನ್ನು ನಮ್ಮ ಸಂಸಾರ ಅಂತ ಹೇಳ್ಕೊಳ್ಳಲ್ಲ ಯಾರು. ಪರಮಾತ್ಮನನ್ನು ನಮ್ಮ ಸಂಸಾರ ಅಂತ ಯಾರೂ ಹೇಳ್ಕೊಳ್ಳಲ್ಲ. ಯಾರನ್ನ ಹೇಳ್ಕೊಳ್ತಾರೆ? ಯಾರಿಗೆ ಮಾಂಗಲ್ಯ ಧಾರಣೆ ಮಾಡಿರ್ತಾರೋ, ಯಾರು ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡಿರ್ತಾರೋ ಅವ್ರನ್ನ ಮಾತ್ರ ಸಂಸಾರ ಅಂತ ಕರೀತಾರೆ ಅಷ್ಟೇ ಹೊರತು, ನಮ್ಮ ಸಂಸಾರ ಪರಮಾತ್ಮ ಅಂತ ಯಾರು ಅದು ಹೇಳ್ತಾರಾ? ಇಲ್ಲ. ಅದರಿಂದ ಪರಮಾತ್ಮ ದುಃಖ ಕೊಡುವನಾಗಿದ್ದಾನೆ ಜೀವರಿಗೆ, ಅವರವರ ಕರ್ಮ ಅವರವರ ಯೋಗ್ಯತೆ ಅದಕ್ಕೆ ಅನುಗುಣವಾಗಿ ಭಗವಂತ ದುಃಖವನ್ನು ಕೊಡ್ತಾನೆ. ಅಂದ ಮಾತ್ರಕ್ಕೆ ಅವನನ್ನು ಸಂಸಾರ ಅಂತ ವ್ಯವಹಾರ ಮಾಡ. ಅಲ್ಲ, ಈ ಶರೀರವನ್ನು ನಾವು ಸಂಸಾರ ಅಂತ ಕರಿತೇವೆ. ಕಾರಣ ಏನು ಅಂತಂದರೆ, ಯಾವುದ್ಯಾವುದು ದುಃಖಕ್ಕೆ ಕಾರಣ ಆಗಿದೆಯೋ ಅದೆಲ್ಲ ಸಂಸಾರ ಅಲ್ಲ. ಯಾವುದ್ಯಾವ ದುಃಖಕ್ಕೆ ಕಾರಣ ಆಗಿದೆಯೋ ಅದು ಸಂಸಾರ ಅಲ್ಲ. ಯಾವುದು ಸಂಸಾರ ಅಂತ ಹೇಳಿದ್ರೆ ದುಃಖಕ್ಕೆ ಕಾರಣ ಆಗಿರುತ್ತೆ ಅಷ್ಟೆ. ಹೀ ಯಾವ ಕಾರಣದಿಂದ ದುಃಖಮೇವ, ದುಃಖವೇ ಸಂಸಾರ, ಸಂಸಾರವಾಗಿದೆ. ಅಪರಂ, ಇನ್ನೊಂದು ಪ್ರಾಕೃತಿಕ ಶರೀರವು ದುಃಖಹೇತುತ್ವತಃ ದುಃಖಕ್ಕೆ ಕಾರಣವಾಗಿರುವುದರಿಂದ ಉಪಚಾರೇಣ ಗೌಣವಾಗಿ ಔಪಚಾರಿಕವಾಗಿ ಸಂಸಾರ ಸಂಸಾರವಾಗಿದೆ. ಲಕ್ಷ್ಮೀಶ್ಚ, ಲಕ್ಷ್ಮೀದೇವಿಯಾದರೂ ನ ದುಃಖಂ, ದುಃಖ ಸ್ವರೂಪಳೂ ಅಲ್ಲ. ನ ದುಃಖದಾಪಿ, ದುಃಖವನ್ನು ಕೊಡುವವಳು ಅಲ್ಲ. ಹೀ ಯಾವ ಕಾರಣದಿಂದ ದುಃಖಮೇವ, ದುಃಖವೇ ಸಂಸಾರ, ಸಂಸಾರವಾಗಿದೆ. ಅಪರಂ, ಇನ್ನೊಂದು ಪ್ರಾಕೃತಿಕ ಶರೀರವು ದುಃಖಹೇತುತ್ವತಃ ದುಃಖಕ್ಕೆ ಕಾರಣವಾಗಿರುವುದರಿಂದ ಉಪಚಾರೇಣ ಗೌಣವಾಗಿ ಔಪಚಾರಿಕವಾಗಿ ಸಂಸಾರ, ಸಂಸಾರ ಶಬ್ದವಾಚ್ಯವಾಗಿದೆ. ಲಕ್ಷ್ಮೀದೇವಿಯಾದರೂ, ಸಾ ಲಕ್ಷ್ಮೀದೇವಿಯಾದರೂ, ನ ದುಃಖಂ, ದುಃಖ ಸ್ವರೂಪಳು ಅಲ್ಲ. ನಾಪಿ ದುಃಖದ, ದುಃಖ ಕೊಡುವವಳು ಅಲ್ಲ. ಹೀ ಅದಕ್ಕೆ ಅರ್ಥ ಬರೀತಾರೆ, ಯಸ್ಮಾತ್ ದುಃಖಮೇವ ಸಂಸಾರ ಅಂತ. ಅದು ಆರಿ ಎರಡು ಸೇರಿದ್ರೇ ಅರ್ಥ ಸರಿ ಹೋಗುತ್ತೆ, ಅರ್ಧರ್ಧ ಭಾಗ ಅದು ಮಾಡಿಲ್ಲ ಅದರಲ್ಲಿ. ಅಪರಂ ಅಂತಿದೆಯಲ್ಲ, ಅಪರಂ ಅನ್ನೋದಕ್ಕೆ ಅಪರಂ ನೋಡಿ ಇಲ್ಲಿ ಅರ್ಥ ಬರೀತಾರೆ. ಪ್ರಾಕೃತ ಶರೀರಾದಿಕಂ, ಪ್ರಾಕೃತ ಶರೀರ ಅಷ್ಟೇ ಅಲ್ಲ, ಶರೀರಾದಿ ಹೆಂಡತಿ ಅದನ್ನು ಸಂಸಾರ ಅಂತ ಕರೀತಾರೆ. ಯಾಕೆ? ಗಂಡನನ್ನು ಸಂಸಾರ ಅಂತ ಕರೀತಾರೆ, ಈ ಶರೀರವನ್ನು ಸಂಸಾರ ಅಂತ ಕರೀತಾರೆ. ಯಾಕೆ? ದುಃಖ ಹೇತುತ್ವತಃ ಉಪಚಾರೇಣ, ಮುಂದಿನ ವಾಕ್ಯ ಅದೇನೆ, ದುಃಖಕ್ಕೆ ಕಾರಣವಾದ್ದರಿಂದ ಈ ಪ್ರಾಕೃತ ಶರೀರಾದಿಕಂ, ಪ್ರಾಕೃತಿಕ ಶರೀರ, ಪ್ರಾಕೃತಿಕ ಶರೀರಕ್ಕೆ ಸಂಬಂಧಪಟ್ಟವರು, ಸಂಬಂಧಪಟ್ಟ ವಸ್ತುಗಳು ಎಲ್ಲವೂ ಸಂಸಾರ ಅಂತ ಆಗುತ್ತೆ. ಯಾವಾಗ? ದುಃಖ ಹೇತುತ್ವತಃ ಅಂತ. ಉಪಚಾರೇಣ ಮುಖ್ಯವಾಗಿ ಅಲ್ಲ, ಗೌಣವಾಗಿ ಇತ್ಯುಚ್ಯತೆ. ಲಕ್ಷ್ಮೀಶ್ಚ ನ ದುಃಖಂ, ಅದಕ್ಕರ್ಥ ದುಃಖರೂಪ, ಲಕ್ಷ್ಮೀದೇವಿ ದುಃಖ ಸ್ವರೂಪಳು ಅಲ್ಲ. ಆಮೇಲೆ ನ ಇತಿ ಯಾವತ್, ದುಃಖದ ನಾಪಿ, ದುಃಖ ಹೇತು ಹೇತುರ್ನ ಇತ್ಯರ್ಥ. ಲಕ್ಷ್ಮೀದೇವಿ ದುಃಖಕ್ಕೆ ಕಾರಣಳು ಅಲ್ಲ, ಲಕ್ಷ್ಮೀದೇವಿ ದುಃಖ ಸ್ವರೂಪಳು ಅಲ್ಲ. ಅದರಿಂದ ಪರಮಾತ್ಮನಿಗೆ ಲಕ್ಷ್ಮೀ ಮಡದಿಯಾಗಿದ್ದರೂ ಕೂಡ ಸಂಸಾರ ಇಲ್ಲ. ಯಾರು? ಅಲ್ಲಲ್ಲ, ಸಂಸಾರ ಅಂದರೆ ಮುಖ್ಯವಾಗಿ ದುಃಖವನ್ನೇ ಕರೆಯೋದು. ಸಂಸಾರ ಅಂದರೆ ಮನುಷ್ಯ ಸಾಕಪ್ಪ ಈ ಸಂಸಾರ ಅಂತಾನೆ. ಯಾಕಂತಾನೆ? ದುಃಖ ಇರೋದ್ರಿಂದಾಗಿ, ಆ ದುಃಖ ಬೇಡ ಆದ್ದರಿಂದಾಗಿ ಸಾಕಪ್ಪ ಈ ಸಂಸಾರ ಅಂತಾನೆ. ಹಾಂ, ಸಂಸಾರವೇ ದುಃಖ. ಆದರೆ ಈ ಶರೀರ ಇದೆಯಲ್ಲ, ಇದನ್ನು ಕೂಡ ಸಂಸಾರ ಅಂತ ಕರೀತಾರೆ. ಯಾಕೆ ಅಂತಂದರೆ ದುಃಖಕ್ಕೆ ಕಾರಣ ಆಗಿದೆ ಈ ಶರೀರ.
ಬೇಡ ಅಂತಾನೆ. ಯಾಕೆ ಬೇಡ ಅಂತಾನೆ? ದುಃಖಕ್ಕೆ ಕಾರಣ ಆಗಿರೋದ್ರಿಂದ ಬೇಡ ಅಂತಾನೆ. ಒಂದು ವೇಳೆ ಈ ಶರೀರದಿಂದ ಸುಖವೇ ಆಗುತ್ತೆ ಅಂದರೆ ಬೇಡ ಅಂತಾನ? ನೋಡಿ, ಸ್ವರೂಪ ಸುಖ ಸ್ವರೂಪ ಶರೀರ ಇದೆಯಲ್ಲ, ಅದನ್ನು ಬೇಡ ಅನ್ನಲ್ಲ. ಯಾಕೆ ಬೇಡ ಅನ್ನಲ್ಲ? ಅದರಿಂದ ದುಃಖ ಆಗೋದೇ ಇಲ್ಲ. ಹಾಂ, ಸ್ವರೂಪ ಸುಖ ಸ್ವರೂಪ ಶರೀರ, ಆ ಶರೀರದಿಂದ ದುಃಖ ಆಗೋದೇ ಇಲ್ಲ. ಅದರಿಂದ ಆ ಶರೀರವನ್ನು ಬೇಡ ಅನ್ನಲ್ಲ ಅವನು. ಈ ಶರೀರವನ್ನು ಬೇಡ ಅಂತಾನೆ. ಯಾಕೆ? ಇದು ಸಂಸಾರ ಅಲ್ಲ. ಆದರೆ ಸಂಸಾರ ಅಂದರೆ ದುಃಖ, ಈ ಶರೀರ ದುಃಖಕ್ಕೆ ಕಾರಣ ಆಗಿದೆ. ಅಂದರೆ ಇದನ್ನು ಗೌಣವಾಗಿ ಸಂಸಾರ ಅಂತ ಕರೀತಾರೆ. ಸಾಭಾರ್ಯ ಕೇನ ಸಂಸಾರೋ ಯದಿ ಸ್ತ್ರೀತ್ವೇನ ಸಂಸ್ಕೃತಿ ತರ್ಹಿ ಪುಂಸ್ತ್ವಾಶ್ಚ ಸಂಸಾರ ಇತಿ ಮುಕ್ತಿರ್ಗತ ತವ. ಅದಕ್ಕೆ ಅವ್ರು ಹೇಳ್ತಾರೆ, ಸಂಸಾರ ಅಂದರೆ ನೀವು ದುಃಖ, ದುಃಖಕ್ಕೆ ಕಾರಣ ಅಂತೆಲ್ಲ ಹೇಳ್ತಾ ಇದ್ದೀರ, ಇದೆಲ್ಲ ಸಂಸಾರ ಅಂತ ಅರ್ಥವೇ ಅಲ್ಲ. ಹೆಂಡತಿಯೇ ಸಂಸಾರ. ಸಂಸಾರ ಅಂದ್ರೇನು? ಭಾರ್ಯ ಅಂತ. ಹೆಂಡತಿ ಇದ್ದಾಳೆ ಅಂತಂದರೆ ಅದನ್ನೇ ಸಂಸಾರ ಅಂತ ಹೇಳ್ತೇವೆ. ಪರಮಾತ್ಮನಿಗೆ ಹೆಂಡತಿ ಇದ್ದಾಳಲ್ಲ, ಆದ್ದರಿಂದ ಪರಮಾತ್ಮನಿಗೆ ಸಂಸಾರ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ನಾವು ಪ್ರತಿಬಂಧಿ ಹೇಳೋದು. ಹಾಗಾದರೆ ಮುಕ್ತಿಯಲ್ಲಿ ಜೈನರ ಮತ ಪ್ರಕಾರ ಪುರುಷರಿಗೆ ಮಾತ್ರ ಮೋಕ್ಷ, ಸ್ತ್ರೀಯರಿಗೆ ಮೋಕ್ಷ ಇಲ್ಲ. ಸ್ತ್ರೀಯರು ಪುರುಷರಾಗಿಯೇ ಮೋಕ್ಷ ಪಡಿಬೇಕು. ಯಾಕೆ ಅಂದರೆ ಸ್ತ್ರೀಯರು ಅಂದರೆ ಅವರೇ ಸಂಸಾರ. ಆದ್ದರಿಂದಾಗಿ ಸ್ತ್ರೀಯರು ಅಂತಂದರೆ ಅವರೇ ಸಂಸಾರ, ಆದ್ದರಿಂದಾಗಿ ಸ್ತ್ರೀಯರಿಗೆ ಮೋಕ್ಷ ಎಂಬತಕ್ಕಂಥದ್ದಿಲ್ಲ. ಯಾಕೆ? ಅವರೇ ಸಂಸಾರ, ಆದ್ದರಿಂದ ಮೋಕ್ಷ ಆಗಲಿಕ್ಕೆ ಹೇಗಾಗುತ್ತೆ? ಅದರಿಂದಾಗಿ ಸ್ತ್ರೀಯರಿಗೆ ಮೋಕ್ಷ ಎಂಬತಕ್ಕಂಥದ್ದು ಅಂತಂದರೆ ಅವರು ಪುರುಷರಾಗಿಯೇ ಮೋಕ್ಷ ಆಗಬೇಕು ಅಂತ ಅವ್ರ ಸಿದ್ಧಾಂತ. ಅದಕ್ಕೆ ಇವರು ಹೇಳ್ತಾರೆ, ಈ ಸಂಸಾರ ದುಃಖ ಇಲ್ಲ, ದುಃಖಕ್ಕೆ ಕಾರಣವೂ ಇಲ್ಲ, ಹೆಂಡತಿ ಇದ್ದಾಳಲ್ಲ ಅದೇ ಸಂಸಾರ ಅಂತ. ಅದಕ್ಕೆ ಹೇಳ್ತಾರೆ, ಹೆಂಡತಿ ಇರೋದ್ರಿಂದಲೇ ಸಂಸಾರ ಅಂತಂದರೆ ನೀವು ಹೇಳ್ತಿರಲ್ಲ ಜೈನರು ಮೋಕ್ಷ ಅಂತ ಹೇಳ್ತಾರೆ. ಮೋಕ್ಷ ಅಂದರೆ ಯಾವುದು? ಕೇವಲ ಪುರುಷ ಇರೋದು ಅಂತ. ಅದು ಕೂಡ ಮುಕ್ತಿ ಅಂತ ಆಗದೇ ಇರಲಿ ಅಂತ, ಅದು ಸಂಸಾರ ಅಂತ ಆಗಲಿ ಅಲ್ಲ. ಸಂಸಾರ ಯಾಕೆ ಅಂತಂದರೆ, ಅದಕ್ಕೆ ಹೇಳ್ತಾರೆ, ಈ ಹೆಣ್ಣಿದ್ದಾಳಲ್ಲ ಈ ವನಿತಾ ಮಡದಿ, ಅವಳು ಸಂಸಾರ, ಹೆಣ್ಣು ಸಂಸಾರ. ಯಾಕೆ? ಅವಳು ಮೋಹಕ್ಕೆ ಕಾರಣಲಾಗಿದ್ದಾಳೆ. ಪುರುಷನಿಗೆ ಮೋಹಕ್ಕೆ ಕಾರಣಲಾಗಿದ್ದಾಳೆ, ಆದ್ದರಿಂದ ಅವಳನ್ನು ಏನಂತ ಕರೀತಾರೆ? ಸಂಸಾರ ಅಂತ ಕರೀತಾರೆ. ಮೋಕ್ಷದಲ್ಲಿ ಹೆಣ್ಣಿಲ್ಲ, ಅದರಿಂದ ಮೋಹ ಇಲ್ಲ, ಅದರಿಂದಾಗಿ ಅದನ್ನು ಮೋಕ್ಷ ಅಂತ ಕರಿಬಹುದು. ಒಂದು ವೇಳೆ ನೀವು ಮೋಕ್ಷದಲ್ಲಿ ವನಿತೆ ಹೆಣ್ಣನ್ನು ಒಪ್ತೀರಾ ಅಂತಂದರೆ ಮೋಹ ಇರಬೇಕಾಗತ್ತೆ. ಮೋಹ ಇದೆ ಅಂತಾದರೆ ಮೋಕ್ಷ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಅದಕ್ಕೆ ಹೇಳ್ತಾರೆ, ಸ್ತ್ರೀ ಯಾವ ರೀತಿಯಲ್ಲಿ ಪುರುಷನಿಗೆ ಮೋಹಕ್ಕೆ ಕಾರಣವೋ ಹಾಗೆ ಪುರುಷನೂ ಕೂಡ ಸ್ತ್ರೀಗೆ ಮೋಹಕ್ಕೆ ಕಾರಣನಾಗಿದ್ದಾನೆ. ಹಾಗಾದರೆ ಮೋಕ್ಷದಲ್ಲಿ ಪುರುಷ ಇದ್ದಾನೆ ಅಂತಂದರೆ ಪುರುಷ ಮೋಹಕ್ಕೆ ಕಾರಣ ತಾನೆ? ಸಂಸಾರಾವಸ್ಥೆಯಲ್ಲಿ ಈ ಪುರುಷನೇ ಸ್ತ್ರೀಯರಿಗೆ ಮೋಹಕ್ಕೆ ಕಾರಣನಾಗಿದ್ದಾನೆ ತಾನೆ? ಹಾಗಾದರೆ ಆ ಪುರುಷ ಮೋಕ್ಷದಲ್ಲಿದ್ದಾನೆ ಅಂತಂದರೆ ಅದು ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪುರುಷ ಏನಾಗಿದ್ದಾನೆ? ಮೋಹಕ್ಕೆ ಕಾರಣನಾಗಿದ್ದಾನೆ. ಹಾಗಾದರೆ ಮೋಹಕ್ಕೆ ಕಾರಣನಾದವನಿದ್ದಾನೆ ಅಂತಾದರೆ ಅದು ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳಿದ್ದು. ಮೋಕ್ಷದಲ್ಲಿ ಹೆಣ್ಣಿದೆ ಅಂತಾದರೆ ಆವಾಗ ಅವಳು ಮೋಹಕ್ಕೆ ಕಾರಣಳಾಗಿದ್ದಾಳೆ, ಅದು ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೋಹಕ್ಕೆ ಕಾರಣಳಾಗಿದ್ದಾಳೆ ಎಂಬ ಕಾರಣದಿಂದ ಮೋಕ್ಷದಲ್ಲಿ ನೀವು ಹೆಣ್ಣಿಲ್ಲ ಅಂತ ಹೇಳ್ತೀರಾ ಅಂತಾದರೆ ಮೋಹಕ್ಕೆ ಕಾರಣ ಆಗಿರೋದ್ರಿಂದಲೇ ಮೋಕ್ಷದಲ್ಲಿ ಪುರುಷನೂ ಇಲ್ಲ ಅಂತ ಹೇಳಬೇಕಾಗುತ್ತೆ. ಹೇಗೆ ಪುರುಷರಿಗೆ ಹೆಣ್ಣು ಮೋಹಕ್ಕೆ ಕಾರಣವಾಗಿದ್ದಾಳೋ ಹಾಗೆ ಹೆಣ್ಣಿಗೆ ಪುರುಷನು ಮೋಹಕ್ಕೆ ಕಾರಣನಾಗಿದ್ದಾನೆ. ಆದ್ದರಿಂದ ಮೋಹಕ್ಕೆ ಕಾರಣವಾದ್ದರಿಂದಲೇ ಮೋಕ್ಷದಲ್ಲಿ ಹೆಣ್ಣಿಲ್ಲ ಅಂತ ಹೇಳ್ತೀರಾ ಅಂತಂದರೆ ಮೋಹಕ್ಕೆ ಕಾರಣ ಆಗಿದ್ದರಿಂದಲೇ ಮೋಕ್ಷದಲ್ಲಿ ಪುರುಷನು ಇಲ್ಲ ಅಂತ ಬೇಕಾಗುತ್ತೆ. ಕೇವಲ ಸ್ತ್ರೀಯರು ಮಾತ್ರ ಇರೋದು, ಸ್ತ್ರೀಯರಿಗೆ ಮಾತ್ರ ಮೋಕ್ಷ. ವಾದಿರಾಜರು ಹೇಳ್ತಾರೆ ಅವರಿಗೆ, ಜೈನರಿಗೆ ಯಾರಿಗೆ ಮೋಕ್ಷ? ಸ್ತ್ರೀಯರಿಗೆ ಮಾತ್ರ ಮೋಕ್ಷ. ಮೋಕ್ಷದಲ್ಲಿ ಯಾರಿದ್ದಾರೆ? ಬರೀ ಸ್ತ್ರೀಯರು ಮಾತ್ರ ಇದ್ದಾರೆ. ಯಾಕೆ ಅಂದರೆ ಪುರುಷ ಇದ್ಬಿಟ್ರೆ ಆವಾಗ ಮೋಹಕ್ಕೆ ಕಾರಣ ಆಗಿಬಿಡುತ್ತೆ. ಹಾಂ, ಅದರಿಂದ ಪುರುಷ ಇಲ್ಲ ಸ್ತ್ರೀ ಇಲ್ಲ ಅಂತ ಹೇಳಬೇಡ್ರಿ, ಮೋಹ ಇಲ್ಲ ಅಂತ ಹೇಳ್ರಿ. ಇಬ್ಬರಿಗೂ ಕೂಡ ಮೋಹ ಇಲ್ಲ ಅಂತ ಹೇಳ್ರಿ. ಅದು ಬಿಟ್ಟು ಇವರಿದ್ದರೆ
ಮೋಹ ಬರುತ್ತೆ, ಆದ್ದರಿಂದಾಗಿ ಇವರೇ ಇಲ್ಲ ಅಂತ ಹೇಳ್ತೀವಿ ಅಂತಂದರೆ ಮೋಹಕ್ಕೆ ಕಾರಣವಾದದ್ದಿಲ್ಲ ಅಂತ ಹೇಳಬೇಕಾಗಿದೆ. ಹಾಂ, ಬರೀ ಅದನ್ನ ಅವರು ಬರೀ ಸ್ತ್ರೀಯರಿದ್ದರೆ ಮೋಹಕ್ಕೆ ಕಾರಣ ಆಗಿಬಿಡುತ್ತೆ, ಅದಕ್ಕೋಸ್ಕರ ಸ್ತ್ರೀಯರಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಅದಕ್ಕೆ ನಾವು ಹೇಳ್ತೇವೆ ಬರೀ ಸ್ತ್ರೀಯರಿಗೆ ಮಾತ್ರ ಮೋಕ್ಷ, ಮೋಕ್ಷದಲ್ಲಿ ಬರೀ ಸ್ತ್ರೀಯರೇ ಇದ್ದಾರೆ, ಪುರುಷರಿಲ್ಲ. ಯಾಕೆ? ಪುರುಷರು ಮೋಹಕ್ಕೆ ಕಾರಣರಾಗಿದ್ದಾರೆ. ಅಂದರೆ ನಿಮ್ಮ ಮೋಕ್ಷ ಅದು ವಿರುದ್ಧವಾಗಿ ಆಗಬೇಕಾಗತ್ತೆ. ಮೋಕ್ಷದಲ್ಲಿ ಬರೀ ಸ್ತ್ರೀಯರಿದ್ದಾರೆ ಅಂತ ಆಗಬೇಕಾಗುತ್ತೆ. ಹಾಂ, ತರ್ಹಿ ಪುಂಸ್ವಾಶ್ಚ ಸಂಸಾರ. ಮೋಕ್ಷದಲ್ಲಿ ಪುರುಷರಿದ್ದಾರೆ ಅಂತಂದರೆ ಅವರು ಮೋಹಕ್ಕೆ ಕಾರಣರಾದ್ದರಿಂದ ಅದು ಕೂಡ ಸಂಸಾರವೇ ಆಗಬೇಕಾಗಿತ್ತು ಮೋಕ್ಷ. ಅದಕ್ಕೆ ಹೇಳ್ತಾರೆ ಇತಿ ಮುಕ್ತಿ ಹಿ ಗತಾತವ, ನೀನು ಹೇಳ್ತಕ್ಕಂತಹ ಕೇವಲ ಪುರುಷರಿರತಕ್ಕಂಥದ್ದು ಮೋಕ್ಷ ಅಂತ ಅದು ಇಲ್ಲ ಅಂತ ಆಗಬೇಕಾಗುತ್ತೆ. ಮುಕ್ತಿ ಹಿ ಗತ, ಮುಕ್ತಿಯೇ ಇಲ್ಲ ಅಂತ ಆಗುತ್ತೆ. ಕೇವಲ ಪುರುಷರು ಮಾತ್ರ ಇರುವಂತಹ, ಪುರುಷರು ಮಾತ್ರ ಇರುವಂತಹ ಮುಕ್ತಿ ಹಿ ಗತ, ಮೋಕ್ಷ ಎಂಬತಕ್ಕಂಥದ್ದು ಹೋಗಬೇಕಾಗತ್ತೆ, ಇಲ್ಲ ಅಂತ ಆಗುತ್ತೆ. ಸಾ ಭಾರ್ಯ, ಆ ಪತ್ನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯು ಕೇನ, ಯಾವ ನಿಮಿತ್ತದಿಂದ ಸಂಸಾರ ಸಂಸಾರಳಾಗುತ್ತಾಳೆ ಅಂತ. ಹಿಂದೆ ಒಂದೋ ದುಃಖ ರೂಪದಿಂದ ಆಗಬೇಕು, ಅಥವಾ ದುಃಖ ಕಾರಣಲಾದ್ದರಿಂದ ಅವಳು ಸಂಸಾರ ಅಂತ ಆಗಬೇಕು. ಆದರೆ ಲಕ್ಷ್ಮೀದೇವಿಯು ದುಃಖ ಸ್ವರೂಪಳೂ ಅಲ್ಲ, ಲಕ್ಷ್ಮೀದೇವಿಯು ದುಃಖಕ್ಕೆ ಕಾರಣಲೂ ಅಲ್ಲ. ಆದ್ದರಿಂದ ಸಾಭಾರ್ಯ, ಆ ಮಡದಿಯಾದ ಲಕ್ಷ್ಮೀದೇವಿಯು ಕೇನ, ಯಾವ ನಿಮಿತ್ತದಿಂದ ಸಂಸಾರ ಸಂಸಾರಳಾಗ್ತಾಳೆ? ಯಾವ ನಿಮಿತ್ತದಿಂದಲೂ ಅಲ್ಲ. ಯದಿ ಒಂದು ವೇಳೆ ಸ್ತ್ರೀತ್ವೇನ, ಸ್ತ್ರೀ ಆಗಿರುವುದರಿಂದಲೇ ಸಂಸ್ಕೃತಿ ಸಂಸಾರ ಇದೆ ಅಂತ ಹೇಳ್ತೀವಿ ಅಂತಂದರೆ, ತರ್ಹಿ ಆಗ ಪುಂಸ್ತ್ವಾಚ್ಚ, ಪುರುಷನೇ ಇರುವುದರಿಂದಲೇ ಮುಕ್ತನಾಗಿರ್ತಕ್ಕಂಥವನು ಪುರುಷನಾಗಿರುವುದರಿಂದಲೇ ಸಂಸಾರ ಸಂಸಾರವು ಇತಿ ಈ ರೀತಿಯಾಗಿ ತವ ನಿನ್ನ ಮತದ ಮುಕ್ತಿ ಮೋಕ್ಷವು ಗತ ಇಲ್ಲ ಅಂತ ಆಗುತ್ತದೆ. ಸಾ ಆ ಲಕ್ಷ್ಮೀದೇವಿಯು ಕುತಃ ಯಾವ ಕಾರಣದಿಂದ, ಅಂದರೆ ದುಃಖ ಸ್ವರೂಪಳು ಅಲ್ಲ, ದುಃಖವನ್ನು ಕೊಡುವವಳು ಅಲ್ಲ, ಆದ್ದರಿಂದಾಗಿ ಕೇನ, ಯಾವ ನಿಮಿತ್ತದಿಂದ ಸಂಸಾರ ಸಂಸಾರಳಾಗುತ್ತಾಳೆ? ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯದಿ ಒಂದು ವೇಳೆ ಸ್ತ್ರೀತ್ವೇನ, ಅವಳು ಸ್ತ್ರೀಯಾಗಿರುವುದರಿಂದ ಅಥವಾ ಮೋಕ್ಷದಲ್ಲಿ ಸ್ತ್ರೀಯರಿರುವುದರಿಂದ ಸಂಸ್ಕೃತಿ ಸಂಸಾರ ಇದೆ ಅಂತ ಹೇಳೋದು ಅಂತಾರೆ, ತರ್ಹಿ ಆಗ ಪುಂಸ್ತ್ವಾಚ್ಚ, ಮುಕ್ತನಿಗೆ ಪುರುಷತ್ವ ಇರುವುದರಿಂದ, ಮೋಕ್ಷದಲ್ಲಿ ಪುರುಷರು ಇರುವುದರಿಂದ ಸಂಸಾರ ಸಂಸಾರವು ಆಗಬೇಕಾಗಿತ್ತು ಇತಿ ಈ ಕಾರಣದಿಂದ ತವ ನಿನ್ನ ಮುಕ್ತಿ ಮೋಕ್ಷವು ಗತ ಇಲ್ಲ ಅಂತ ಆಗಬೇಕಾಗತ್ತೆ. ಹಾಂ, ಯಾವುದು ಮುಕ್ತಿ ಗತ? ಬೇರೆ ಬೇರೆ ಪದ, ಬೇರೆ ಬೇರೆ ಪದ ಅಷ್ಟು. ಮುಕ್ತಿ ಮುಕ್ತಿರ್ಗತ ಅಂತ ಅಲ್ಲಿ ಆ ರೇಫ ಇದೆಯಲ್ಲ, ಅದರಿಂದ ಸೇರಿಕೊಳ್ಳುತ್ತೆ. ಮುಕ್ತಿರ್ಗತ ಅಂತ ಬರಿಬೇಕಾದ್ರೆ ಒಟ್ಟಿಗೆ ಬರಿಬೇಕು. ಮುಕ್ತಿ ಗತ ಅಂತಂದರೆ ಎರಡು ಪದ, ಮುಕ್ತಿರ್ಗತ ಅಂತಾದಾಗ ಸಂಧಿ ಆಗುತ್ತಲ್ಲ, ಅವಾಗ ಒಂದೇ ಪದ ಆಗುತ್ತೆ, ಸೇರಿಕೊಳ್ಳುತ್ತಷ್ಟೆ. ಸಾಭಾರ್ಯ ಲಕ್ಷ್ಮೀ ಕೇನ ನಿಮಿತ್ತೇನ ಸಂಸಾರ ಸಂಸಾರ ರೂಪ, ಯಾವ ನಿಮಿತ್ತದಿಂದ ಅವಳು ಸಂಸಾರ ಆಗ್ತಾಳೆ? ಹಿಂದೆ ಹೇಳಿದ ದುಃಖ ರೂಪ ಅಥವಾ ದುಃಖ ಕಾರಣಳಾದ್ದರಿಂದ ಸಂಸಾರ ಅಂತ ಆಗಬೇಕು. ಆದರೆ ಅವಳು ದುಃಖ ಸ್ವರೂಪಳು ಅಲ್ಲ, ದುಃಖಕ್ಕೆ ಕಾರಣಳು ಅಲ್ಲ. ಯುಕ್ತಿಸ್ತು ಪೂರ್ವೋಕ್ತೈವ ದ್ರಷ್ಟವ್ಯ. ಯುಕ್ತಿ ಏನು? ಲಕ್ಷ್ಮೀದೇವಿ ದುಃಖ ರೂಪಳು ಅಲ್ಲ, ದುಃಖಕ್ಕೆ ಕಾರಣಳು ಅಲ್ಲ, ಯಾಕೆ? ನಿತ್ಯ ಮುಕ್ತಳು. ಆದ್ದರಿಂದಾಗಿ ಅದು ಹಿಂದೆ ಹೇಳಿದ್ದಾರೆ, ಆ ಯುಕ್ತಿಯನ್ನೇ ಇಲ್ಲಿ ಇಟ್ಕೊಳ್ಬೇಕು. ಸ್ತ್ರೀತ್ವೇನ ಸಂಸ್ಕೃತಿ ಸಂಸಾರ ರೂಪ, ಸ್ತ್ರೀಯಾಗಿರುವುದರಿಂದಲೇ ಆ ಸ್ತ್ರೀಯರು ಇರತಕ್ಕಂಥದ್ದು ಸಂಸಾರ ಅಂತ ಆಗತ್ತೆ. ಸ್ತ್ರೀ ಇರೋದರಿಂದಲೇ ಅದು ಸಂಸಾರ ಅಂತ ಹೇಳ್ತೇವೆ ಅಂತಂದರೆ, ತರ್ಹಿ ಪುಂಸ್ತ್ವಾಚ್ಚ ಮುಕ್ತೋಪಿ ಸಂಸಾರ ಸಂಸಾರ ರೂಪ ಇತಿ ಹೇತೋ ಮುಕ್ತಿ ಗತ ಇತಿ ಸಂಬಂಧ. ಹಾಗಾದರೆ ಪುಂಸ್ತ್ವ ಪುರುಷನಿರೋದ್ರಿಂದ
ಅಲ್ಲಿಯೂ ಕೂಡ ಮೋಕ್ಷ ಅಲ್ಲ ಅಂತ ಬೇಕಾಗಿತ್ತು. ಯಾಕೆ? ಸಂಸಾರ ಇದೆ. ಸಂಸಾರ ಯಾಕೆ? ಮೋಹಕ್ಕೆ ಕಾರಣರಾದ್ದರಿಂದ. ಪುರುಷನು ಕೂಡ ಏನಾಗಿದ್ದಾನೆ? ಮೋಹಕ್ಕೆ ಕಾರಣನಾಗಿದ್ದಾನೆ. ಆದ್ದರಿಂದ ಮೋಕ್ಷದಲ್ಲಿ ಪುರುಷರಿದ್ದಾರೆ ಅಂತಂದರೆ ಆ ಮೋಕ್ಷ ಮೋಕ್ಷ ಅಲ್ಲ ಅಂತ ಆಗಬೇಕಾದೀತು. ಮುಕ್ತಿ ಗತಾ. ಕಲತ್ರಾಣೀವ ಮಿತ್ರಾಣಿ ಭವಾಯೇಹ ಭವಂತಿಹಿ ಮುಕ್ತೋ ಚೇನ್ಮಿತ್ರ ಸಂಪತ್ತಿಹಿ ಸ್ತ್ರೀ ಸಂಪತ್ತಿಃ ಕುತೋ ನತೇ. ಇನ್ನೊಂದು ಹೇಳ್ತಾರೆ, ಮೋಕ್ಷದಲ್ಲಿ ಮಿತ್ರರಿದ್ದಾರೋ ಇಲ್ವೋ ಅಂತ. ಮೋಕ್ಷದಲ್ಲಿ ಮಿತ್ರರು ಇದ್ದಾರೋ ಇಲ್ವೋ ಅಂತ. ಅದಕ್ಕೆ ಅವರೇನು ಹೇಳ್ತಾರೆ? ಪುರುಷ ಮಿತ್ರರಿದ್ದಾರೆ ಅಂತ ಹೇಳಬೇಕು. ಯಾರಿದ್ದಾರೆ? ಮುಕ್ತರಾದಂತಹ ಪುರುಷರು ಮಿತ್ರರಾಗಿರ್ತಾರೆ ಅಂತ ಹೇಳಬೇಕು. ಹಾಗಾದರೆ ಲೋಕದಲ್ಲಿ ಮಿತ್ರರು ದುಃಖಕ್ಕೆ ಕಾರಣರಾಗಿದ್ದಾರೋ ಇಲ್ವೋ? ಲೋಕದಲ್ಲಿ ಮಿತ್ರರು ದುಃಖಕ್ಕೆ ಕಾರಣರಾಗಿದ್ದಾರೋ ಇಲ್ವೋ? ಮಿತ್ರ ಅಂತ ಸಾಲ ತಗೊಂಡ, ಆಮೇಲೆ ಕೊಡಲೇ ಇಲ್ಲ, ಏನು ದುಃಖ ಆಗುತ್ತೆ? ಹಾಗಾದರೆ ಮೋಕ್ಷದಲ್ಲಿ ಮಿತ್ರರು ಇಲ್ಲ ಅಂತ ಹೇಳಬೇಕು. ಯಾಕೆ? ಲೋಕದಲ್ಲಿ ಮಿತ್ರರು ದುಃಖಕ್ಕೆ ಕಾರಣರಾಗಿದ್ದಾರೆ, ಮೋಕ್ಷದಲ್ಲಿ ಮಿತ್ರರನ್ನು ಒಪ್ಪಿದ್ರೆ ಆವಾಗ ಅಲ್ಲಿ ದುಃಖ ಇರಬೇಕಾಗುತ್ತೆ. ಆದ್ದರಿಂದ ಮೋಕ್ಷದಲ್ಲಿ ಮಿತ್ರರಿಲ್ಲ ಅಂತ ಅವ್ರು ಹೇಳ್ತಾರೆ. ಎಲ್ಲರೂ ಕೂಡ ಮಿತ್ರರು ಅಂತ, ಹಾಗಾದರೆ ಮಿತ್ರರಿಲ್ಲ ಅಂತ ಬೇಕಾಗುತ್ತೆ. ಅಲ್ಲ, ಅಲ್ಲಿ ದುಃಖಕ್ಕೆ ಕಾರಣನಾದಂಥ ಮಿತ್ರನಿಲ್ಲ, ಮಿತ್ರ ಇದ್ದಾನೆ. ಈ ಲೋಕದಲ್ಲಿ ನಮಗೆ ದುಃಖಕ್ಕೆ ಕಾರಣನಾದವನಿದ್ದಾನೆ, ಆದರೆ ಅಲ್ಲಿ ಮಾತ್ರ ಅವನಿಗೆ ಎಲ್ಲ ವಿಧವಾದಂತಹ ಈ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶ ನಾಶವಾಗಿರುತ್ತೆ. ಆದ್ದರಿಂದ ದುಃಖಕ್ಕೆ ಕಾರಣನಾದ ಮಿತ್ರನಿಲ್ಲ ಅಂತ ಹೇಳಬೇಕು. ಹಾಗೆ ಹೇಳಿದ್ರೆ ಮೋಕ್ಷದಲ್ಲಿ ಮಿತ್ರನೇ ಇಲ್ಲ ಅಂತ ಹೇಳಲ್ಲ, ಆ ಮಿತ್ರನಲ್ಲಿ ದುಃಖಕ್ಕೆ ಕಾರಣವಾದ ಅಂಶ ಇಲ್ಲ ಅಂತ ಹೇಳ್ತೀರಾ. ಹಾಗೆ ಮೋಕ್ಷದಲ್ಲಿಯೂ ಕೂಡ ಕಲತ್ರ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಹೆಂಡತಿ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಹೆಂಡತಿಯಲ್ಲಿ ದುಃಖಕ್ಕೆ ಕಾರಣವಾದದ್ದಿಲ್ಲ ಅಂತ ಹೇಳ್ರಿ, ಸಾಕು. ಹೇಗೆ ಮಿತ್ರನಿದ್ದರೂ ಕೂಡ ದುಃಖ ಇಲ್ಲ, ಯಾಕೆ? ದುಃಖಕ್ಕೆ ಕಾರಣವಾದ ಅಂಶ ಮಿತ್ರನಲ್ಲಿಲ್ಲ ಅಂತ ಹೇಳ್ತಿರೋ ಹಾಗೆ ಕಲತ್ರ ಇದ್ದರೂ ಕೂಡ ದುಃಖ ಇಲ್ಲ, ಯಾಕೆ? ಕಲತ್ರಳಲ್ಲಿ ದುಃಖಕ್ಕೆ ಕಾರಣವಾದ ಅಂಶ ಇಲ್ಲ ಅಂತ ಹೇಳ್ಬೋದು, ಕಲತ್ರವೇ ಇಲ್ಲ ಅಂತ ಯಾಕೆ ಹೇಳ್ತೀರಾ ಅಂತ ಅವರಿಗೆ ಪ್ರತಿಬಂಧಿಯನ್ನು ಹೇಳ್ತಾ ಇದ್ದಾರೆ. ನೀವು ಮೋಕ್ಷದಲ್ಲಿ ಪುರುಷರಿಗೆ ಮಾತ್ರ ಇದ್ದಾರೆ ಅಂತ, ಸ್ತ್ರೀಯರಿಲ್ಲ, ಯಾಕೆ? ಸ್ತ್ರೀಯರಿದ್ದರೆ ದುಃಖ ಬರಬೇಕಾಗತ್ತೆ ಅಂದರೆ ಹಾಗಾದರೆ ಮಿತ್ರನೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ. ಯಾಕೆ? ಲೋಕದಲ್ಲಿ ಮಿತ್ರರು ಕೂಡ ದುಃಖಕ್ಕೆ ಕಾರಣರಾಗಿದ್ದಾರೆ. ಅಲ್ಲ, ಲೋಕದಲ್ಲಿರ್ತಕ್ಕಂಥ ಮಿತ್ರರಲ್ಲಿ ದೋಷ ಇದೆ, ಅದರಿಂದಾಗಿ ಅವರು ದುಃಖಕ್ಕೆ ಕಾರಣರಾಗಿದ್ದಾರೆ. ಮೋಕ್ಷದಲ್ಲಿ ಆಗಬೇಕಾದ್ರೆ ಆ ಮಿತ್ರರಲ್ಲಿ ದುಃಖಕ್ಕೆ ಕಾರಣವಾದ ಅಂಶ ಇಲ್ಲ, ಮಿತ್ರರಿದ್ದಾರೆ ಅಂತ ಹೇಳ್ತೇವೆ ಅಂತಂದರೆ ಹಾಗಾದ್ರೆ ಮೋಕ್ಷದಲ್ಲಿ ಸ್ತ್ರೀಯರಿಲ್ಲ ಅಂತ ಯಾಕೆ ಹೇಳ್ತೀರಾ? ಲೋಕದಲ್ಲಿ ಸ್ತ್ರೀಯರ ಕಾರಣರಾಗಿದ್ದಾರೆ ದುಃಖಕ್ಕೆ ಅಂತಂದರೆ ಆ ಸ್ತ್ರೀಯರಲ್ಲಿ ದುಃಖಕ್ಕೆ ಕಾರಣವಾದ ಅಂಶ ಮೋಕ್ಷದಲ್ಲಿಲ್ಲ ಅಂತ ಹೇಳ್ರಿ. ಆದ್ದರಿಂದ ಮಿತ್ರರೇ ಇಲ್ಲ ಅಂತ ನೀವು ಹೇಗೆ ಹೇಳೋದಿಲ್ವೋ, ಕಲತ್ರರೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಮಿತ್ರನು ಯಾಕೆ? ಹೌದು, ಅಂದರೆ ಮೈತ್ರಿ ಭಾವ ಇರಲ್ಲ ಅಂತ. ಇರ್ತಾರೆ ಇಬ್ಬರು, ಇವನಿಲ್ಲ ಅಂತ ಆಗಲ್ಲ. ಇವನು ಯಾರಿಗೂ ಮಿತ್ರ ಅಲ್ಲ, ಅದೇ ಅದೇ ಯಾರೂ ಮಿತ್ರರಲ್ಲ ಅಂತ ಅಲ್ಲ, ಯಾರೂ ಯಾರಿಗೆ ಮಿತ್ರರಲ್ಲ. ಈಗ ಇಷ್ಟು ಜನ ಇದ್ದಾರೆ, ಎಲ್ಲರೂ ಮಿತ್ರರಾಗಿರಬೇಕು ಅಂತಿಲ್ಲ ಅಲ್ವಾ? ಗೊತ್ತು ಅಷ್ಟೇ, ಮಿತ್ರರಲ್ಲ. ಮಿತ್ರ ಅನ್ನೋದು ಬೇರೆ, ಗೊತ್ತು ಅನ್ನೋದು ಬೇರೆ. ಗೊತ್ತಿದ್ದವರೆಲ್ಲ ಮಿತ್ರರಲ್ಲ. ಮಿನೋತಿ ತ್ರಾತಿ ಮಿತ್ರ, ತಾನಾಗೇ ದುಃಖದ ಕಾರಣವನ್ನು ತಿಳಿದು ನಮ್ಮ ಪ್ರೊಟೆಕ್ಷನ್ಗೋಸ್ಕರ ಅವನು ಬರಬೇಕು, ಅವನು ಮಿತ್ರ. ಅದರಿಂದ ತಿಳಿದವರೆಲ್ಲ ಮಿತ್ರರಲ್ಲ. ಮಿನೋತಿ ತ್ರಾತಿ, ತಮ್ಮ ದುಃಖ ಕಾರಣವನ್ನು ತಿಳಿಬೇಕು, ನಮಗೆ ರಕ್ಷಣೆಗೆ ಬರಬೇಕು, ಅವನನ್ನೇ ಮಿತ್ರ ಅಂತ ಕರೀತಾರೆ. ಇಹ ಈ ಲೋಕದಲ್ಲಿ ಕಲಾತ್ರಾಣಿ ಇವ ಪತ್ನಿಯರಂತೆ ಮಿತ್ರಾಣಿ ಸ್ನೇಹಿತರು ಭವಾಯ ಸಂಸಾರಕ್ಕೆ ಕಾರಣರಾಗಿ ಭವಂತಿ ಆಗಿರುತ್ತಾರೆ ಹಿ ಇದು ನಿಶ್ಚಯ. ಮುಕ್ತೌ ಮೋಕ್ಷದಲ್ಲಿ ಮಿತ್ರ ಸಂಪತ್ತಿ ಹಿ
ಮಿತ್ರರ ಸಂಪತ್ತು ಅಸ್ತಿ ಚೇತ್ ಇರುವುದಾದರೆ, ಸ್ತ್ರೀ ಸಂಪತ್ತಿ ಸ್ತ್ರೀ ಸಂಪತ್ತು ತೇ ನಿನಗೆ ಕುತಃ ನ ಯಾಕೆ ಇಲ್ಲ, ಇಹ ಈ ಲೋಕದಲ್ಲಿ ಕಲಾತ್ರಾಣೀವ ಹೆಂಡತಿಯರಂತೆ ಮಿತ್ರಾಣಿ ಮಿತ್ರರೂ ಕೂಡ ಭವಾಯ ಸಂಸಾರಕ್ಕೆ ಕಾರಣರಾಗಿ ಭವಂತಿ ಆಗಿದ್ದಾರೆ. ಏನು ಹಂಗಂದರೆ ದುಃಖಕ್ಕೆ ಕಾರಣರಾಗಿದ್ದಾರೆ, ಕಲತ್ರರು ಹೇಗೋ ಹಾಗೆ ಮಿತ್ರರು ಕೂಡ ದುಃಖಕ್ಕೆ ಕಾರಣರಾಗಿದ್ದಾರೆ. ಹೀ ಇದು ನಿಶ್ಚಯ, ನಮ್ಮ ಮಿತ್ರನೇ ಕೈ ಕೊಟ್ಟ ಅಂತ ಹೇಳ್ತೇವೋ ಇಲ್ಲೋ, ಹಾಗರೆ ದುಃಖಕ್ಕೆ ಕಾರಣರಾಗಿರ್ತಕ್ಕಂಥವರು ಮಿತ್ರರೂ ಆಗಿದ್ದಾರೆ. ಮುಕ್ತವು ಮೋಕ್ಷದಲ್ಲಿ ಮಿತ್ರ ಸಂಪತ್ತಿ ದುಃಖಕ್ಕೆ ಕಾರಣರಾಗಿದ್ದರೂ ಕೂಡ ಲೋಕದಲ್ಲಿ ಅಂತಹ ಮಿತ್ರರ ಸಂಪತ್ತಿದೆ ಅಂತಾದರೆ, ಅಸ್ತಿ ಚೇತ್ ಇರುವುದಾದರೆ ಸ್ತ್ರೀ ಸಂಪತ್ತಿ ಸ್ತ್ರೀ ಸಂಪತ್ತು ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಸ್ತ್ರೀ ಸಂಪತ್ತು ತೇ ನಿನ್ನ ಮತದಲ್ಲಿ ಕುತಃ ನ ಯಾಕಿಲ್ಲ, ಅದು ಇರಲಿ. ಕಲತ್ರ ಸಂಪತ್ತೇ ಸಂಸಾರತ್ವಂ ಪ್ರತಿಬಂಧ್ಯ ದೂಷಯತಿ. ಕಲತ್ರ ಅಂದರೆ ಹೆಂಡತಿ, ಕಲತ್ರ ಅಂದರೆ ಹೆಂಡತಿ, ಆ ಹೆಂಡತಿ ಇರುವಿಕೆಯೇ ಸಂಸಾರ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಸಂಸಾರ ಅನ್ನೋದು ಹೆಂಡತಿಯ ಅಸ್ತಿತ್ವದಿಂದಲೇ ಅಂತ ಹೇಳೋದು ಅಂತಾದರೆ, ಮಿತ್ರನೂ ಇರೋದರಿಂದಲೇ ಮೋಕ್ಷವು ಕೂಡ ಸಂಸಾರ ಅಂತ ಆಗಬೇಕಾಗುತ್ತೆ ಅಂತ ಪ್ರತಿಬಂಧಿಯನ್ನು ಹೇಳ್ತಾ ಇದ್ದಾರೆ. ಇಹ ಲೋಕದಲ್ಲಿ ಕಲಾತ್ರಾಣಿ ಇವ ಕಲತ್ರಾಣಿ ಇವ ಮಿತ್ರಾಣಿ ಭವಾಯ ಸಂಸಾರಾಯ ಭವಂತಿ ಹಿ. ಲೋಕದಲ್ಲಿ ಹೆಂಡತಿಯರಿ ಹೇಗೋ ಹಾಗೆ ಮಿತ್ರರೂ ಕೂಡ ಭವಾಯ ಅಂದರೆ ಸಂಸಾರ, ಸಂಸಾರ ಅಂದರೆ ದುಃಖ, ದುಃಖಕ್ಕೆ ಕಾರಣರಾಗಿ ಇದ್ದಾರೆ. ಮುಕ್ತೌ ಮಿತ್ರ ಸಂಪತ್ತಿ ಚೇದ್ ಅಸ್ತಿ, ಮೋಕ್ಷದಲ್ಲಿ ಮಿತ್ರರ ಸಮುದಾಯ ಇದೆ ಅಂತಾದರೆ ತರ್ಹಿ ಸ್ತ್ರೀ ಸಂಪತ್ತಿ ಕುತಸ್ತೆ ಮತೆ ನ ಇತಿ ಸಂಬಂಧ. ಸ್ತ್ರೀಯರ ಸಂಪತ್ತು ಕೂಡ ಅದರ ಸ್ತ್ರೀಯರ ಗುಂಪು ಕೂಡ ಯಾಕಿಲ್ಲ, ಮಿತ್ರರು ದುಃಖಕ್ಕೆ ಕಾರಣರಾಗಿದ್ದಾರೆ, ದುಃಖಕ್ಕೆ ಕಾರಣರಾಗಿರ್ತಕ್ಕಂಥ ಮಿತ್ರರು ಮೋಕ್ಷದಲ್ಲಿದ್ದಾರೆ ಅಂತಂದರೆ ದುಃಖಕ್ಕೆ ಕಾರಣರಾಗಿದ್ದ ಸ್ತ್ರೀಯರು ಕೂಡ ಯಾಕಿರಬಾರ್ದು, ಅವರು ಇರಲಿ. ಅಲ್ಲೇನು ಹೇಳಬೇಕು, ದುಃಖಕ್ಕೆ ಕಾರಣನಾದ ಮಿತ್ರ ಲೋಕದಲ್ಲಿ ಆದರೆ ಮೋಕ್ಷದಲ್ಲಿ ಅವನಲ್ಲಿ ದುಃಖಕ್ಕೆ ಕಾರಣವಾದ ದೋಷ ಇಲ್ಲ ಅಂತ ಹೇಳಬೇಕು. ಮುಕ್ತಿಯಲ್ಲೂ ಕೂಡ ಸಂಸಾರದಲ್ಲಿ ಸ್ತ್ರೀಯರೇ ದುಃಖಕ್ಕೆ ಕಾರಣರಲ್ಲ, ಅವರಲ್ಲಿ ದುಃಖಕ್ಕೆ ಕಾರಣವಾದ ಅಂಶ ಇದೆ, ಹಾಗೆ ಸ್ತ್ರೀಯರಿದ್ದಾರೆ ಆ ದುಃಖಕ್ಕೆ ಕಾರಣವಾದ ಅಂಶ ಇಲ್ಲ ಅಂತ ಮೋಕ್ಷದಲ್ಲೂ ಹೇಳಲಿಕ್ಕೆ ಬರುತ್ತೆ. ಯಾಕೆ ಹೇಳಲಿಕ್ಕೆ ಬರಲ್ಲ, 10 ನಿಮಿಷ ಬಿಟ್ಟು.